सद्गमया तमसोमा ज्योतिर्गमया मृत्योर्मा अमृतंगमया। ओम शांति शांति शांति। जय गुरुदेव। ಇವಾಗ ನಾವು ಈ ಪ್ರಾರ್ಥನೆ ಮಾಡಿದ್ವಿ, ಎಲ್ರಿಗೂ ಗೊತ್ತಿದೆ ಈ ಪ್ರಾರ್ಥನೆ. ಇದರ ಅರ್ಥ ಯಾರಾದರೂ ಹೇಳಂಗಿದ್ದರೆ ಹೇಳಿ. ಇವರು ಯಾರು? ಇಂದ್ರಾಣಿಯವರು, ಶೋಭಾ ರಂಗರಾಜ್ ಅವರು, ಉಮಾ ರಂಗರಾಜ್ ಅವರು, ಯಾರಾದರೂ ಹೇಳ್ತೀರಾ ಇದರ ಅರ್ಥ? ಅಥವಾ ಸವಿತಾ ಕೆಯವರು ಯಾರಾದರೂ ಹೇಳ್ತೀರಾ? ಯಾರಾದರೂ ಹೇಳ್ತೀರಾ ಇದರ ಅರ್ಥ? ನಾನು ಹೇಳ ಸರ್. ಇರ್ಲಿ ಇರ್ಲಿ ಪಾಪ, ಬೇರೆಯವ್ರು ಕೊಡಿ, ಬೇರೆಯವರು ಪಾಪ ಟ್ರೈ ಮಾಡಲಿ, ಬರಲ್ಲ ಅಂತಲ್ಲ, ಅವ್ರಿಗೆಲ್ಲ ಬರುತ್ತೆ, ಕೆಲವ್ರು ನಾಚಿಕೆ ಪಡ್ತಾರೆ. ಅದಾ, ಯಾರಾದರೂ ಹೇಳ್ತೀರಾ? ಉಮಾ ಅವರೇ, ನೀವು, ಸವಿತಾ ಅತ್ಕೆ ಅವರೇ, ನೀವು ಯಾರಾದರೂ ಹೇಳ್ಬೇಕು, ನಾನು ಪ್ರಶ್ನೆ ಕೇಳಿದಾಗ ಅಟ್ಲೀಸ್ಟ್ ಮಾತಾಡಿ. ಕಲ್ಪನಾ ಅವರೇ, ಇಂದ್ರಾಣಿ ಅವರೇ, ನೀವು ಹೇಳ್ತೀರಮ್ಮ, ಹೇಳಿಮ್ಮ. ಇವಾಗ ಹೇಳಿದ ಶ್ಲೋಕ ಏನು ಹೇಳಿ? ನಾ ಇನ್ನೊಂದ್ಸರಿ ಹೇಳ್ತೀನಿ. ಅಸತೋಮ ಸದ್ಗಮಯ, ಅಷ್ಟಕ್ಕೆ ಮಾತ್ರ ಹೇಳಿದ್ರು ಸಾಕು. ಅಸತೋಮ ಸತ್ಗಮಯ, ಅದೇ ನಾವು ಸತ್ತಿಂದ ಅಸತ್ತಿಂದ ಸತ್ಯದ ಕಡೆಗೆ ನಡೆಯೋದು. ತಮಸೋಮ ಜ್ಯೋತಿರ್ಗಮಯ, ನಮ್ಮಲ್ಲಿರೋಂಥ ತಮೋಗುಣಗಳನ್ನು ನಿಲ್ಲಿಸಿ ಜೋ ಹೇಳಕ್ಕೆ ಬರಲ್ಲ, ಜೋ ನಮ್ಮಲ್ಲಿರೋ ತಮಸ್ಸು ತೆಗೆದು ಜೋ ಬೆಳಕು ಬೆಳಕು ಹೋಗೋದು, ಜ್ಯೋತಿರ್ಮಯ ಬೆಳಕಿನ ಕಡೆಗೆ ಕರ್ಕೊಂಡು ಹೋಗು. ಕರೆಕ್ಟ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ. ನಮ್ಮಲ್ಲಿ ಮೃತ್ಯುವಿನಿಂದ ಅಮೃತ ಅಮೃತದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗು ಅಂತ ಹೇಳಿ. ಸೊ ಈ ಶ್ಲೋಕ ಸುಲಭ ಹೇಳಕ್ಕೆ ಬರಲ್ಲ ಡಾಕ್ಟರ್, ಅದೆಷ್ಟು ಟ್ರೈ ಮಾಡ್ತೀನಿ ಹೇಳಕ್ಕೆ ಬರಲ್ಲ, ಒಂದ್ ನೂರಲ್ಲ 200 ಸಾರಿ ಅರ್ಥ ಕೇಳಿದ್ದೀನಿ, ಹೇಳಕ್ಕೆ ಬರಲ್ಲ. ಪಾತಿ ಅಮಾನಿ ಇರುತ್ತಮ್ಮ, ಇದು ಅಷ್ಟೇ, ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೇ, ಹೇಳ್ತಾ ಹೇಳ್ತಾ ಬರುತ್ತೆ ಎಲ್ಲನೂ ಅಷ್ಟೇ. ಮಾತಾಡ್ತಾ ಮಾತಾಡ್ತಾ ಮಾತು, ಹಾಡ್ತಾ ಹಾಡ್ತಾ ಸಂಗೀತ ಅಂತಾರಲ್ಲ, ಹಾಗೆ ಪ್ರತಿಯೊಂದು ಪ್ರಾಕ್ಟೀಸ್ ಮಾಡ್ಕೋಬೇಕಷ್ಟೆ. ಇರಲಿ, ಈಗ ನಾವು ಒಂದೊಂದನ್ನೇ ಸ್ವಲ್ಪ ಚಿಂತನೆ ಮಾಡೋಣ. ಅಸತೋಮ ಸದ್ಗಮಯ, ಇಲ್ಲಿ ನೀವು ಹೇಳಿದ್ರಿ ಅಸತ್ತಿನಿಂದ ಸತ್ಯದ ಕಡೆಗೆ, ಹಾಗಂದ್ರೆ ಅರ್ಥ ಏನಮ್ಮ? ಅಸತ್ ಅಂದ್ರೆ ಯಾವ, ಯಾರಾದ್ರೂ ಹೇಳಿ, ಬೇರೆಯವರು ಒಂದಿಬ್ರು ಮೂವರು ಇದ್ದಿರಲ್ಲ, ಸವಿತಾತ್ಕೆ ಮತ್ತೆ ಇಂದ್ರಾಣಿ ಅವರು, ಉಮಾ ರಂಗರಾಜ್ ಅವರು, ಯಾರು ಹೇಳಿ? ರಂಗ ಹೇಳಿ ಉಮಾ ಅವರೇ, ಅಸತ್ತಿನಿಂದ ಸತ್ಯದ ಕಡೆಗೆ ಹೋಗ್ಬೇಕು ಅಂದ್ರೆ ಅರ್ಥ ಏನು? ನೀವು ಯಾರಾದ್ರೂ ಹೇಳಿ, ಇಂದ್ರಾಣಿ ಅವರ ಯಾರು ಬೇಕಾದ್ರೂ ಹೇಳಿ, ಒಂದು ಮೂವರು ಇದ್ದಿರಲ್ಲ ಹೇಳಿ. ನಮ್ಮಲ್ಲಿರುವಂತ ದೋಷಗಳು ಸತ್ತು, ಅದರಿಂದ ನಮ್ಮ ಒಳ್ಳೆಯದಾಗ್ಲಿ ಅಂತ ಪ್ರೇ ಮಾಡೋದು. ಇಲ್ಲಿ ಅಸತ್ತ, ಬೇರೆಯವ್ರು ಯಾರಾದರೂ ಹೇಳಿ ಅಮ್ಮ, ಕರೆಕ್ಟ್, ಸ್ವಲ್ಪ ಕರೆಕ್ಟ್ ಆಗಿದೆ. ಅಲ್ಲಿ ಅಸತ್ ಅಂದ್ರೆ ದೋಷಗಳಲ್ಲ, ಸತ್ತ ಅಂದ್ರೆ ಆ ರೀತಿ. ಇರ್ಲಿ, ಯಾರಾದರೂ ಟ್ರೈ ಮಾಡಿ ಬೇರೆಯವರು, ತಪ್ಪೇನಿಲ್ಲ, ಅದಿನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ಬೇಕಷ್ಟೆ. ಇನ್ಯಾರಾದರೂ ಟ್ರೈ ಮಾಡಿ. ಕಲ್ಪನಾ ಅವರು, ಶಿಲ್ಪ ಅವರು, ಯಾರಾದರೂ ಮಾಡಿ. ಕಲ್ಪನಾ ಅವರು, ಶಿಲ್ಪ ಅವರು, ನಮ್ಮಲ್ಲಿರುವ ಅವಿದ್ಯೆಯನ್ನು ತೊಲಗಿಸಿಕೊಳ್ಳುವುದು ಸರ್. ಸರ್, ಅವಿದ್ಯೆ ತೊಲಗಿಸ್ಕೊಂಡ್ಮೇಲೆ ಎಲ್ಲಿಗೆ ಹೋಗ್ಬೇಕು ನಾನು? ಕಡೆ ಅಷ್ಟೇ, ಸತ್ಯದ ಕಡೆ, ಅಸತ್ಯನಿಂದ ಸತ್ಯದ ಕಡೆ. ಇಲ್ಲಿ ಅಸತ್ ಅಂದ್ರೆ ಯಾವುದು? ಅಸತ್ ಅಂದ್ರೆ ಯಾವುದು, ಸತ್ ಅಂದ್ರೆ ಯಾವುದು? ಸತ್ಯದ ಕಡೆ ಅಂತ ಹೇಳಿ, ಇದರ ಕಡೆ ಅಂತ ಹೇಳಿದ್ರೆ ಅಸತ್ ಅಂದ್ರೆ ಯಾವುದು? ಅಜ್ಞಾನ, ಇಲ್ಲದೆ ಇರೋದು, ತಪ್ಪು ಕಲ್ಪನೆ, ರಾಂಗ್ ನಾಲೆಡ್ಜ್, ತೋರಿ ಹಾರದು. ಏನ್ ಬೇಕಾದ್ರೂ ಹೇಳಿ, ಈ ಕನಸು. ಹೌದಪ್ಪ, ಒಂದ್ ನಿಮಿಷ. ನಮಸ್ಕಾರ, ಚೆಪ್ಪಂಡಿ.
ಅಂಶ ಹಾಗೆ ಓಕೆ. ಇಲ್ಲಿ ನಂದೊಂದು ಪ್ರಶ್ನೆ ಕೇಳ್ತೀನಿ. ಈಗ ನಮ್ಮ ಕನಸು ಬೀಳುತ್ತೆ, ಕನಸು ಬಿದ್ದಾಗ ಅದನ್ನ ಏನಂತ ಕರಿಬೇಕು ನಾವು, ಯಾವುದಕ್ಕೆ ಸೇರಿಸ್ಕೋಬಹುದು? ಎರಡಿದೆ ಇಲ್ಲಿ ನಮ್ಮ ಹತ್ರ, ಅದು ಇದು, ಅವೆರಡರಲ್ಲಿ ಯಾವುದಕ್ಕೆ ಸೇರಿಸ್ತೀರ ಕನಸನ್ನ? ಅಸತ್ತಿಗೆ ಸರ್. ಅಷ್ಟೇ, ಕನಸು ಅಸತ್. ಕನಸಂದ್ರೆ ಏನು? ತೋರಿ ಹಾರೋದು, ಇಲ್ಲದೆ ಇರೋದು, ಹುಸಿ ತೋರಿಕೆ, ಹಾವಿನ ಥರ, ರಾಂಗ್ ನಾಲೆಡ್ಜ್, ಎಲ್ಲ ಒಂದೇ ಬಟ್ ನಿಜವಾಗಿ ಇಲ್ಲದೆ ಇರೋದು, ಇದು ಅಸತ್. ಸತ್ ಅಂತ ಯಾವುದಕ್ಕೆ ಸೇರಿಸ್ತೀರ? ಸತ್ ಅಂತ ಯಾವುದಕ್ಕೆ ಹೇಳ್ತೀರ? ಗಾರ್ಡನ್ ಇದ್ರೆ, ಗಾರ್ಡನ್ ಇದ್ರೆ ಪರಮಾತ್ಮ. ಕರೆಕ್ಟ್. ಬಟ್ ಈಗ ಕನಸು ಕೂರಿಸಿದಾಗ ನನ್ನ ಕನಸಿಗೆ ಹೊಂದುವಂಥದ್ದು ಬೇಕು, ಎಚ್ಚರ ಸತ್ಯ ನನಗೆ. ಯಾರಿಗೇ ಆಗಲಿ ಕನಸು ಸುಳ್ಳನ್ಬೋದು, ಎಲ್ಲಿ ಎಚ್ಚರ ಒಂದು ಸ್ವಲ್ಪ ಸುಳ್ಳನ್ ತನ್ರಿ ನೋಡೋಣ, ಯಾರೋ ಅನ್ನಲ್ಲ, ಏ ಬಿಡ್ರಿ ಸರ್ ಎಚ್ಚರ ಸತ್ಯ. ಎರಡೂ ಅಜ್ಞಾನವೇ, ಎರಡೂ ಅಸತ್ಯ, ಎರಡೂ ಹುಸಿ ತೋರಿಕೆಯೇ, ಎರಡೂ ತೋರಿ ಹಾರೋದೆ. ಇದು ಅದರಪ್ಪ, ಅದು ಇದರಪ್ಪ, ನಮಗೆ ಗೊತ್ತು. ಆದರೆ ಒಂದರ್ಥದಲ್ಲಿ ಕನಸನ್ನು ನಾವು ಸುಳ್ಳು ಅಂದರೆ ಮತ್ತು ಸತ್ಯ ಯಾವುದಪ್ಪ? ಎಚ್ಚರ ಸತ್ಯ ಸ್ವಾಮಿ. ಕನಸು ನನಗೆ 10 ಲಕ್ಷ ಲಾಟ್ರಿ ಟಿಕೆಟ್ ಬಂತು, ನಾನೇನು ಉಪಯೋಗಿಸೋಕೆ ಬರುತ್ತಾ? ಎಚ್ಚರದಲ್ಲಿ ಬರಲಿ, ಒಂದು ಹತ್ತು ರೂಪಾಯಿ ಬರಲಿ, ಹೆಲ್ಪ್ ಆಗತ್ತೆ ನನಗೆ, ಉಪಯೋಗಿಸ್ಕೋಬೋದು ಆ ಅರ್ಥದಲ್ಲಿ. ಆದರೆ ಇದು ಲೌಕಿಕ ದೃಷ್ಟಿಯಿಂದ ಹೇಳಿದ್ದು. ನೀವು ಪಾರಮಾರ್ಥ ದೃಷ್ಟಿಯಿಂದ ಹೇಳಿದ್ರೆ ಕನಸು ಸುಳ್ಳು, ಎಚ್ಚರವೂ ಸುಳ್ಳು, ಮತ್ತೆ ಯಾವುದು ಸತ್ಯ? ಯಾವ್ದು ಸತ್ಯ ಹೇಳ್ರಿ? ಪರಮಾತ್ಮ ಆತ್ಮ. ಕರೆಕ್ಟ್. ಪರಮಾತ್ಮ ಸತ್ಯ ಅನ್ಬೇಕಿಲ್ಲ, ನಿದ್ದೆ ಸತ್ಯ ಅಲ್ಲ. ನೀವು ನಿದ್ದೆನಲ್ಲಿ ಪರಮಾತ್ಮನ ಗುರುತಿಸ್ಕೊಂತೀವಿ. ನೀವೇನಾದರೂ ಕನಸು ಸುಳ್ಳು, ಎಚ್ಚರ ಸುಳ್ಳು, ನಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಆತ್ಮನಾಗಿರ್ತೀವಿ. ಆದರೆ ಕನಸು ಎಚ್ಚರ ಸುಳ್ಳಾದರೆ ಏನು ಪ್ರತಿದಿನ ನಿದ್ದೆ ಮಾಡಬೇಕು ಅಂತ ಅರ್ಥ ಅಂತ ಪ್ರಶ್ನೆ ಬರುತ್ತೆ ನಮಗೆ. ಅರ್ಥ ಮಾಡೋದಕ್ಕೆ ನೀವು ಪಾರಮಾತ್ರದಲ್ಲಿ ನಿಂತರೆ ಎಚ್ಚರ, ಕನಸು, ನಿದ್ದೆ ಅನ್ನೋ ಪ್ರಶ್ನೆ ಇಲ್ಲ. ಹೇಗೆ ಹೇಳ್ತೀರಿ ಇದಕ್ಕೆ ಉತ್ತರ? ನಾನು ಕೇಳ್ತೀನಿ. ಇವಾಗ ನಾವು ಎಚ್ಚರ, ಕನಸು, ನಿದ್ದೆ ಹೇಳ್ತೀವಿ, ನಿದ್ದೆಯಲ್ಲಿದ್ದಾಗ ಹೇಗೆ ಹೇಳ್ತೀರಿ? ಈ ಎಚ್ಚರ, ಕನಸು, ನಿದ್ದೆ ಯಾರು ಹೇಳೋದು? ಆತ್ಮ. ಆತ್ಮ ಹೇಳ್ತಾನ ಎಚ್ಚರ, ಕನಸು, ನಿದ್ದೆ ಅಂತ? ಆತ್ಮ ಹೇಳ್ತಾನ? ಆತ್ಮನಿಗೆ ಎಚ್ಚರ, ಕನಸು, ನಿದ್ದೆ ತೋರುತ್ತಾ? ಈಗ ಮೇಲ್ಗಡೆ ಸೂರ್ಯ ಇದ್ದಾನೆ, ಇದು ತುಮಕೂರು, ಇದು ಬೆಂಗಳೂರು, ಇದು ಸ್ಲಮ್ ಏರಿಯಾ, ಇದು ಅರಮನೆ, ಬೆಳಗ್ತಾನ ಅವನು? ಕೇಳ್ರಿ ನೋಡ, ಅವನು ಹೇಳ್ಬಿಡ್ಲಿ ನೋಡ. ಈಗ ಒಂದು 100 ವರ್ಷದಿಂದ ನೀವು ಮಾಡ್ಕೊಂಡಿದ್ದೀರ, 200 ವರ್ಷದಿಂದ ಸ್ಲಮ್ ಇತ್ತ, ಅರಮನೆ ಇತ್ತ, ಒಂದು 300 ವರ್ಷದಿಂದ ಅರಮನೆ ಇತ್ತ? ಇಲ್ಲ. ಸೂರ್ಯ ಆವಾಗಲೂ ಬೆಳಗ್ತಾ ಇದ್ದ, ಈವಾಗಲೂ ಬೆಳಗ್ತಾ ಇದ್ದ, ಎಲ್ಲ ನಾಶ ಆಗಿಬಿಟ್ರು ಅವನು ಬೆಳಗ್ತಾ ಇರ್ತಾನೆ. ಅವನು ಯಾರು ಮಾಡ್ಕೊಂಡಿರ್ತಿದ್ದ? ಈಗ ಇಂಡಿಯಾ, ಅಮೇರಿಕಾ ಮಾಡ್ಕೊಂಡವ್ರು ಯಾರು? ಯಾರು ಮಾಡಿರೋದಿದ್ದ? ಪರಮ ಸೂರ್ಯನ ನಾವು ಮಾಡ್ಕೊಂಡ್ರು. ನಾವು ಅಂತಂದ್ರೆ ತುಂಬಾ ಹಿಂದಿನವರು, ಒಂದು 1000 ವರ್ಷದಿಂದ ಇರ್ಬೋದು ಅವಾಗ ಮೊದಲು. ಹಾಗೆ ಈಗ ಬೇಡಪ್ಪ, ನಮ್ಮ ಇಂಡಿಯಾ ತಗೊಳ್ರಿ. ಇಂಡಿಯಾದಲ್ಲಿ ಮೊದಲು ಎಷ್ಟು ಸ್ಟೇಟ್ ಇತ್ತು, ಈಗ ಎಷ್ಟು ಸ್ಟೇಟ್ ಇದೆ? ಈ ಒಂದೊಂದು ಇದರಲ್ಲೂ ಕೂಡ ಎಷ್ಟೆಷ್ಟು ಡಿಸ್ಟ್ರಿಕ್ಟ್ಗಳಿದೆ, ಡಿಸ್ಟ್ರಿಕ್ಟ್ನಲ್ಲಿ ಎಷ್ಟೆಷ್ಟು ಊರುಗಳಿದೆ. ಹಾಗೆ ನಾವು ಮಾಡ್ಕೊಳ್ಳೋದು ಅಷ್ಟು ಬೇಡಪ್ಪ. ಬೆಂಗಳೂರಿಗೆ ನಾವು ಬಂದಾಗ ಅಶೋಕ ಪಿಲ್ಲರ್ ಎಲ್ಲಿತ್ತು? ಜಯನಗರನೇ ಇಲ್ಲ, ಅಶೋಕ ಪಿಲ್ಲರ್ ಇತ್ತು 50 ವರ್ಷದ ಹಿಂದೆ. ನಾನು ಹೇಳೋದು
ಅಶೋಕ ಪಿಲ್ಲರ್ ಇತ್ತು, ಹಳೇದು ಯಾರೋ ಫೋಟೋ ಕಳಿಸಿದ್ರು. ನಾವು ಮನೆಗೆ ಬಂದು ಈ ಮನೆ ನಮ್ಮ ಮನೆ ಇರೋದು ಕಟ್ಟಿರೋದೇ 1955 ಇಸ್ವಿಗೇನೋ ಕಟ್ಟಿದ್ದಂತೆ. ಫಸ್ಟ್ ಆಫ್ ಆಲ್ ಈ ಜಾಗ ಬಂದಿದ್ದೆ 50ನೇ ವರ್ಷದಲ್ಲಿ, 50-40 ಬಂತು. ಆ ಥರ ಮೊದಲು ಜಯನಗರ ಅನ್ನೋದೇ ಇರಲಿಲ್ಲ. ಬೆಂಗಳೂರು ನಮಗೆ ಗೊತ್ತಿದ್ದಂಗೆ ಅವಿನಿ ರೋಡು ವಿಶ್ವೇಶ್ವರ, ಐ ಥಿಂಕ್ ಅಷ್ಟೇ ಅನ್ಕೋತೀನಿ. ಮೆಜೆಸ್ಟಿಕ್ ಇತ್ತೇನೋ, ಮೆಜೆಸ್ಟಿಕ್ಕು ಇರಲಿಲ್ಲ ಅಂತಾರೆ. ಹಳೆ ಬೆಂಗಳೂರಿನಲ್ಲಿ ಮೆಜೆಸ್ಟಿಕ್ ಅನ್ನೋದು ಒಂದು ಕೆರೆನಂತೆ. ಆಮೇಲೆ ಕೆರೆನೆಲ್ಲ ಮುಚ್ಚಾಕಿ ಇವಾಗ ಮೆಜೆಸ್ಟಿಕ್ಕು ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನ್ ಆಗಿದೆ ಅಂತ ಹೇಳ್ತಾರೆ. ಈಗ ಅದಕ್ಕೆ ಮೊದಲು ಸೂರ್ಯನ್ಗೆ ಏನಾದರೂ ಗೊತ್ತಾ, ಇದು ಮೆಜೆಸ್ಟಿಕ್ಕು, ಇದು ನಾವು ಮಾಡ್ಕೊಂಡಿದ್ದೀವಿ. ಹಾಗೆ ಆತ್ಮನಿಗೆ ಇದು ಎಚ್ಚರ, ಇದು ಕನಸು, ಇದು ನಿದ್ದೆ ಅಂತ ಅವನು ಕೇಳಿ ಹಂಗಂದ್ರೆ ಏನು ಅಂತ ಕೇಳ್ತಾನೆ. ಆದರೆ ಎಲ್ಲವನ್ನು ಬೆಳಗ್ತಾ ಇರೋದು ಆತ್ಮನೇ, ಎಲ್ಲವನ್ನು ಬೆಳಗ್ ತೋರಿಸ್ತಾ ಇರೋ ಸೂರ್ಯವೇ. ಆದರೆ ಅವನಿಗೆ ಅವ್ರ ನೆಸರಿ ಇಲ್ಲ. ನೀವು ಬೇಕಾದರೆ ಮನೆ ಕಟ್ಕೋಬಹುದು ಅಥವಾ ಓಡ್ದಾಗ್ತೀರಿ ನಾಳೆ, ಎಲ್ಲ ಅವನು ಅಕೌಂಟ್ ಇಡ್ತಾನೇನೋ ಹಾಗೆ. ಹಾಗಾದರೆ ಇದು ಯಾರ್ದಾಗಾದರೆ ತಂದಾಕಿರೋದು, ಇದು ಎಚ್ಚರ, ಇದು ಕನಸು, ನಿದ್ದೆ ಅಂತ ಹೇಳ್ದವ್ರು ಯಾರು? ಯಾರು ಇದನ್ನೆಲ್ಲ ಹೇಳ್ತಾ ಇರೋದು? ಮನಸ್ಸು. ಮನಸ್ಸು, ವೆರಿ ಗುಡ್ ಇಂದ್ರಾಣಿ ಅವರೇ, ಗುಡ್. ನೋಡ್ರಿ ಎಲ್ಲ ಮನಸ್ಸಿನ ಕಟ. ನಮ್ಮ ಶರೀರ ಅಂತ ಹೇಳ್ತಲ್ಲ ಯಾವುದು, ಮನಸ್ಸು. ಹೆಂಡತಿ, ಗಂಡ, ಮಕ್ಕಳು, ಪ್ರಪಂಚ, ಸುಖ ದುಃಖ, ಶೋಕ ಮೋಹ, ರಾಗ ದ್ವೇಷ, ಎಲ್ಲ ಹಳದ್ ಮನಸ್ಸಿಂದೆ. ಮತ್ತೆ ಮನಸ್ಸಿನ ಭಯಂಗೂ ಇಲ್ಲ. ನಮ್ಮನ್ನು ನರಕಕ್ಕೂ ಇದೆ ಕರ್ಕೊಂಡೋಗೋದು, ಸ್ವರ್ಗಕ್ಕೂ ಇದೆ ಕರ್ಕೊಂಡೋಗೋದು, ಧರ್ಮಕ್ಕೂ ಇದೆ ಅಧರ್ಮಕ್ಕೂ ಇದೆ. ಆದ್ರಿಂದ ಅದಕ್ಕೆ ಹೇಳೋದು, ಮಿಸ್ಕಿದ್ರೆ ಜೀವಾತ್ಮ, ಮಿಸ್ಕಿದ್ರೆ ವ್ಯವಹಾರ, ಊರ್ಕೊಂಟೆ ಪರಮಾತ್ಮಡು ಅಂತ. ಊರ್ಕೊಂಟ ಮುಂಟೆ ನಿದ್ರಲ್ಲಿ ಏನು ಮಾಡೋದಿಲ್ಲ, ಅಲ್ಲಿ ಮನಸ್ಸಿಲ್ಲ, ಅದಕ್ಕೆ ಪ್ರಪಂಚ ಇಲ್ಲ. ಪ್ರಪಂಚ ಇಲ್ಲ ಅಂದರೆ ದುಃಖ ಇಲ್ಲ, ಸುಖ ಇಲ್ಲ, ಸುಖನೂ ಇಲ್ಲ, ದುಃಖ ಇಲ್ಲ, ಎರಡೂ ಇಲ್ಲ. ಸರ್, ನೀವು ದುಃಖ ತೆಗ್ದಾಗ ಸ್ವಾಮಿ ಸುಖ ಯಾಕಿಲ್ಲ ಅಂತೀರಾ? ಪ್ರಶ್ನೆ ಏನು ಹೇಳ್ತೀರ ಇದಕ್ಕೆ? ದುಃಖ ಬೇಕಾದ ತೆಗ್ದಾಕಿ ಸುಖನೂ ಯಾಕಿಲ್ಲ ಅಂತೀರಾ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನೀವು? ಆತ್ಮ ಸುಖವನ್ನು ದುಃಖವನ್ನು ಬೆಳುತ್ತಾನೆ. ಇವನಿಗೆ ಸುಖವೂ ಇಲ್ಲ ದುಃಖವೂ ಇಲ್ಲ. ಈಗ ನನ್ನ ಹತ್ರ ಟೇಪ್ ರೆಕಾರ್ಡರ್ ಇದೆ, ಹಾಡು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಡು ಒಂದ್ಸರಿ ತುಂಬ ನಾನೇ ಮಾತಾಡ್ತಾ ಇದ್ದೀನಿ, ಮಾತಾಡ್ತಾ ಇದ್ದಾಗ ಅದರಲ್ಲಿ ಮಧುರವಾಗಿ ಬರುತ್ತೆ ಅಥವಾ ಹಾಡು ಹೇಳ್ತೀನಿ, ರೆಕಾರ್ಡ್ ಆಗುತ್ತೆ. ಮತ್ತು ನಾನು ಕೆಮ್ತೀನಿ, ಸೀನ್ತೀನಿ, ಮತ್ತೆ ಪಾ ಅಂತ ಮಾತಾಡ್ತೀನಿ ಅಂತ ಇಟ್ಕೊಳ್ರಿ, ರೆಕಾರ್ಡ್ ಆಗುತ್ತೆ. ಹೊರತು ನೀವು ಕರೆಂಟ್ನ ಕೇಳಿದ್ರೆ ಯಾಕೆ ನೀನು ಕೀಚ್ ಕೀಚ್ ಅಂತ ಅಂದೆ ಅಂತಂದ್ರೆ ನಾನು ಮಾಡಲಿಲ್ಲ, ನನಗೆ ಗೊತ್ತೂ ಇಲ್ಲ ಅನ್ನತ್ತೆ. ನೀನು ಯಾಕೆ ತುಂಬ ಮಧುರವಾಗಿ ಆಡದೆ ಅದು ಗೊತ್ತಿಲ್ಲ. ಆದರೆ ಆ ಕರೆಂಟ್ ಶಕ್ತಿಯಿಂದನೇ ನಡೀತಾ ಇರೋದು. ಕೀಚ್ ಅಂತನೇ ಏನಾದರೂ ಅನ್ನಿ. ಹಾಗೆಯೇ ಈ ಶರೀರ ನಡಿಬೇಕಾದರೂ ಆತ್ಮನ ಚೈತನ್ಯದಿಂದ ನಡೀತಾ ಇದೆ, ಮತ್ತೆ ಆತ್ಮನ ಬೆಳಕಿನಲ್ಲೇ ಇದು ನಡಿಬೇಕು ಆ ದೃಷ್ಟಿಯಿಂದ. ಆದರೆ ಆತ್ಮನಿಗೂ ಇದಕ್ಕೂ ಸಂಬಂಧ ಇಲ್ಲ. ನಮ್ಮ ಅನುಭವದಲ್ಲಿ ತೋರಿಸ್ಬೇಕು. ಇವಾಗ ಥಿಯರಿ ಆಯಿತು, ಅನುಭವದಲ್ಲಿ ಹೇಗೆ ಹೇಳ್ತೀರ? ಈಗ ಆತ್ಮನಲ್ಲಿ ಸುಖವೂ ಇಲ್ಲ ದುಃಖವೂ ಇಲ್ಲ, ಮತ್ತು ಆತ್ಮ ಎಂಥದ್ದು? ಎಂಥದ್ದು ಆತ್ಮ? ಈಗ ನಾನು ಇನ್ನೊಂದು ಪ್ರಶ್ನೆ ಆನಂದ ಸ್ವರೂಪ ಕರೆಕ್ಟ್. ಹಂಗೆ ಆನಂದ ಅಂದ್ರೆ ಅದರಲ್ಲಿ ದುಃಖ ಸುಖ ಅಂತ ಹೇಳ್ತೀನಿ, ನಿಜವಾಗ್ಲೂ ಪೂ ಪರ್ಮನೆಂಟ್ ಸುಖ, ಅಲ್ಲಿ ದುಃಖ ಇಲ್ಲ. ಆದರೆ ಇಲ್ಲಿ ನಾವು ಸುಖ ದುಃಖ ಅನ್ನೋದು, ಈ ಸುಖ ದುಃಖ ಏನು, ಮನಸ್ಸು ತಂದಾಕೋದು, ಇದನ್ನು ದ್ವಂದ್ವಗಳು. ಎರಡನೇ ಅಧ್ಯಾಯದಲ್ಲಿ ಇದು ದ್ವಂದ್ವಗಳು ಅಂತ ಅಂದರು, ಪೇರ್ ಆಫ್ ಆಪೋಸಿಟ್ಸ್, ಸುಖ ದುಃಖ ಶೋಕ ಮೋಹ ರಾಗ ದ್ವೇಷ ಲಾಭ ನಷ್ಟ ಅಪ್ ಅಂಡ್ ಡೌನ್, ಬೈಯೋದು ಬೈಸ್ಕೊಳ್ಳೋದು, ಸುಖ ದುಃಖ ಅದಕ್ಕೆ ಸಂಬಂಧಪಟ್ಟಿರೋದು. ಹಾಗೆ ಈ ಸುಖವನ್ನು ಬೆಳಗ್ತಾ ಇದೆ, ನಾನು ಸಂತೋಷವಾಗಿದ್ದಾಗ ಬೆಳೆದಿದ್ದು ಅದೇ ದುಃಖವನ್ನು ಬೆಳಗ್ತಾ ಇರುತ್ತೆ. ನೀವು ಆತ್ಮನ ಕೇಳಿ, ನಿಂಗೆ ಸುಖ ಗೊತ್ತಾಯ್ತಾ ದುಃಖ ಗೊತ್ತಾಯ್ತಾ? ನನಗೇನು ಗೊತ್ತಾಗಿಲ್ಲ ಅಂತೆ. ಮತ್ತು ಅದು ಹೆಂಗಿದೆ? ಅದು ಬ್ಲಿಸ್,
ಆನಂದ ಸ್ವರೂಪ. ಆನಂದ ಅಂದ್ರಲ್ಲಿ ಸುಖ ದುಃಖ ಇಲ್ಲ. ಈ ದೃಷ್ಟಿಯಿಂದ ನಾನು ಇನ್ನೂ ಕೆಳಕ್ಕೆ ಬರುತ್ತೆ, ನಿಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಪಾಪ ಪುಣ್ಯ ಆತ್ಮನ ಗೊತ್ತಾಗತ್ತ? ಪಾಪ ಪುಣ್ಯ ಆತ್ಮನ ಗೊತ್ತಾಗತ್ತ? ಹೇಗೆ ಹೇಳ್ತೀರಾ ಪಾಪ ಪುಣ್ಯ ಹೇಗೆ ಹೇಳ್ತೀರಾ? ಅಲ್ಲ ಸ್ವಾಮಿ, ಪಾಪ ಬೇಡ ಸ್ವಾಮಿ, ಪುಣ್ಯ ಯಾಕೆ ಬೇಡ ಅಂತೀರಾ? ಈಗ ನಮ್ಮ ಅದನ್ನು ಬಿಟ್ಬಿಡ್ರಿ, ಈ ಜೀವಾತ್ಮನ್ಗೆ ತಗೊಳ್ರಿ. ಪಾಪ ಮಾಡಿದ್ರೆ ನರಕ, ಪುಣ್ಯ ಮಾಡಿದ್ರೆ ಸ್ವರ್ಗ, ಇಲ್ಲೇ ತಗೊಳ್ಳೋಣ. ಆತ್ಮನ ಪಕ್ಕಕ್ಕೆ ತೆಗ್ಬಿಡಿ, ಮನಸ್ಸಿನ ದೃಷ್ಟಿಯಿಂದನೇ ನೋಡ್ರಿ. ಪಾಪ ಬೇಡ ನನಗೆ, ಬಿಟ್ಬಿಡೋಣ. ಮತ್ತೆ ನೀವು ಸುಖ ಯಾಕೆ ಬೇಕು ಅಂತ ಹೇಳ್ತೀರಿ? ನೀವು ನೀವು ಧರ್ಮದಿಂದ ನಡೀರಿ ಅಂತ ಯಾಕೆ ಹೇಳ್ತೀರಾ? ಆ ಧರ್ಮದಿಂದ ನಡೆದ್ರೆ ಪಾಪ ಒಪ್ಕೋಣ, ದುಃಖ ಪಾಪ. ಧರ್ಮದಿಂದ ನಡೆದ್ರೆ ಏನಪ್ಪ? ಸುಖ ಸಂತೋಷ, ಕರೆಕ್ಟ್. ನಾವು ಅದರಿಂದ ನಡಿತೀವಿ ಅಂತೀವಿ, ಏನು ಕಷ್ಟ? ಏನು ಕಷ್ಟ ಹೇಳಿರಿ ಮೊದಲು, ಫಸ್ಟ್ ಎತ್ಕೊತಾನೆ ಹಿಂಗೆ ಬರೋಣ. ಏನು ಕಷ್ಟ? ಏನು ಕಷ್ಟ ಇಲ್ಲ ತಾನೆ? ಶಾಸ್ತ್ರ ಧರ್ಮದಿಂದ ನಡೀರಿ ಅಂತ ಹೇಳೋದು. ಅಧರ್ಮದಿಂದ ನಡಿಬೇಡ್ರಿ. ಅಧರ್ಮದಿಂದ ನಡೆದ್ರೆ ಪಾಪ, ಅಪಾಪದಿಂದ ದುಃಖ. ಅಧರ್ಮ ಅಂದ್ರೆ ಏನು? ವೀರಪ್ಪ, ಮೋಸ, ವಂಚನೆ, ಕಪಟ, ಸುಳ್ಳು, ಹಿಂಸೆ, ಅಧರ್ಮ. ಅವನು ಮಾಡ್ದ ದುಃಖ ಅನುಭವಿಸ್ಬೇಕಾಗತ್ತೆ. ಅಧರ್ಮ ಬಿಟ್ಬಿಡ್ರಿ ಅಂತಂದ್ರು. ನೆಕ್ಸ್ಟ್ ಏನು ಮಾಡಬೇಕು? ನಾನು ಸಂತೋಷವಾಗಿರ್ಬೇಕಾದ್ರೆ ಸುಖವಾಗಿರ್ಬೇಕು. ಧರ್ಮ, ನ್ಯಾಯ, ನೀತಿ, ಧರ್ಮ, ಸತ್ಯ, ಅಹಿಂಸೆ ಪಾಲನೆ, ಯಮ ನಿಯಮಗಳು, ಇವುಗಳನ್ನೇ ಹೇಳಿದ್ರು. ಆಯಿತು, ನಾನು ಇವನ್ ಮಾಡ್ತೀನಿ, ಧರ್ಮವಾಗಿರ್ತೀನಿ, ಸುಖ ಅನುಭವಿಸ್ಕೊಂಡಿರ್ತೀನಿ. ಸತ್ರೆ ಪಾಪ ಮಾಡಿದ್ರೆ ಸತ್ರೆ ನರ್ಕ, ಇಲ್ಲೂ ಸುಖ, ಪಾಪ ಮಾಡಿದ್ರೆ ಪಾಪ ಅನುಭವಿಸ್ತೀನಿ, ಅಲ್ಲಿ ಹೋದ್ಮೇಲೆ ನರ್ಕ ಅನುಭವಿಸ್ತೀನಿ. ಧರ್ಮದಿಂದ ನಡೆದ್ರೆ ಪುಣ್ಯ, ಇಲ್ಲೂ ನಾನು ಸುಖವಾಗಿರ್ತೀನಿ, ಸತ್ರೆ ಸ್ವರ್ಗ ಅನುಭವಿಸ್ತೀನಿ. ಅದರಿಂದ ಧರ್ಮನ ಇಟ್ಕೋಬಹುದಲ್ವಾ? ತಪ್ಪಿಲ್ಲಲ್ಲ ಅಂತ ನನ್ನ ಪ್ರಶ್ನೆ ಅಲ್ವಾ? ಇಟ್ಕೋ ಅಲ್ಲ, ಇವಾಗ ಅಧರ್ಮಕ್ಕಿಂತ ಧರ್ಮ ಮೇಲಾಗಿ ಇಟ್ಕೋಬಹುದು. ಬಟ್ ಮೇಲು ಈಗ ಇಲ್ಲೇ ನಿಂತ್ಕೊಂಡ್ಬಿಡ್ಬೇಕಾ, ಇನ್ನೂ ಒಂದು ಮೇಲ್ ಸ್ಟೆಪ್ ಇದೆಯಾ ಅಂತ ಪ್ರಶ್ನೆ ನಂದು ಅಷ್ಟೇ. ಏನಿದೆ ಅದನ್ನು ಬಿಟ್ಟು ಮಾಡುವುದು, ಧರ್ಮದಲ್ಲಿ ಅಪೇಕ್ಷೆ ಇಲ್ಲದೆ ಮಾಡುವುದು. ಅದು ನೋಡ್ರಿ ಹೇಗಿದೆ. ಪಾಪ ಮಾಡಿದ್ರೆ ಪೇಡಿ, ಅದು ಕಬ್ಬಿಣದ ಬೇಡಿ. ಪುಣ್ಯ ಮಾಡಿದ್ರೆ ಅದು ಬೇಡಿನೇ, ಬಟ್ ಚಿನ್ನದ ಬೇಡಿ. ಕಳ್ಳನ ಚಿನ್ನದ ಬೇಡಿ ಹಾಕಿ ಕರ್ಕೊಂಡು ಹೋಗ್ತಾ ಇದ್ರೆ ಖುಷಿಯಾಗಿರ್ತಾನೇನಾ? ಜೈಲಿಗೆ ಹೋಗ್ಬೇಕಾಗಿರೋದವನು. ಅಂದರೆ ನೀವು ಪಾಪ ಮಾಡಿ ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳಲ್ಲ, ಪುಣ್ಯ ಮಾಡಿ ಹುಟ್ಟು ಸಾವುಗಳು ತಪ್ಪಿಸ್ಕೊಳ್ಳಲ್ಲ. ಹುಟ್ಟದು ಸಾಯಿ, ಪುನರಪಿ ಜನನಂ ಪುನರಪಿ ಮರಣಂ ಜಠರೇ ಶಯನೇ. ಹುಟ್ಟಿದ ಮೇಲೆ ಸಾಯೋವರೆಗೂ ಎಷ್ಟೊಂದು ಚಿಂತೆಗಳು ಹೇಳಿದ್ರಲ್ಲ ಸ್ವಾಮಿಗಳು. ಹಾಗೆ ಅದರಿಂದ ಈ ದುಃಖಗಳು ಏನಂತಾರೆ ಅದಕ್ಕೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನು ದರ್ಶನ, ಇದು ದುಃಖ ಇರೋದೆ ಹೋಗೋದಿಲ್ಲ. ಎಲ್ಲಿವರೆಗೂ ಎಲ್ಲಿವರೆಗೂ ಹೋಗಲ್ಲ ಈ ದುಃಖ? ನಾವಿರೋ ತನಕ ಹೋಗೋದಿಲ್ಲ ದುಃಖಗಳು. ಆಯ್ತು, ನೀವು ಸತ್ ಮೇಲೆ ತಿರ್ಗಾ ಹುಟ್ಟು ಬರ್ತೀರಾ, ಮತ್ತೇನ್ ಮಾಡ್ಬೇಕು? ತಿರ್ಗಾ ಅವಾಗ ಅನುಭವಿಸ್ಬೇಕು. ನಿಮ್ ಚಿನ್ನದ ಬೇಡಿನೇ ಇದೆ, ಅಲ್ಲಿ ಹೋಗ್ತೀರಾ, ಸ್ವರ್ಗದಲ್ಲೇ ಇರ್ತೀರಾ, ಇಲ್ಲಿದ್ದಾಗ್ಲೂ ಸುಖವಾಗಿರುತ್ತೆ, ಮತ್ತೆ ಹುಟ್ಟು ಬರ್ತೀರಾ, ಏನ್ ಮಾಡ್ತೀರ? ನಾವು ತಿಳ್ಕೊಳ್ಳೋವರೆಗೂ ಹೋಗಲ್ಲ ಸರ್. ಏನ್ ತಿಳ್ಕೊಬೇಕು? ಮೋಕ್ಷ ಆಗೋ ತನಕ ಮತ್ತೆ ಜನನ ಇರಲ್ಲ. ಅದೇ ಮೋಕ್ಷ ಅಂದ್ರೆ ಏನು? ಆ ಜನ್ಮ ಇಲ್ದೇ ಇರೋದು ಹೇಳ್ರಿ. ಕರೆಕ್ಟ್. ಅದಕ್ಕೆ ನಾವು ಅಂದ್ರೆ ಇಲ್ಲಿ ಹುಟ್ಟು ಸಾವುಗಳನ್ನ ತಪ್ಪಿಸ್ಕೊಳ್ಳೋದು ತುಂಬಾ ಹೆಚ್ಚು, ಇದನ್ನ ಮೋಕ್ಷ ಅಂತ ಕರೀತಾರೆ. ಆದ್ರಿಂದ ಇಲ್ಲಿ ಹೇಗೆ ಪಾಪ ಪುಣ್ಯ ಧರ್ಮ ಅಧರ್ಮ ಹುಟ್ಟು ಸಾವು, ಇದು ಒಂದು ಕಬ್ಬಿಣದ ಬೇಡಿ, ಇನ್ನೊಂದು ಚಿನ್ನದ ಬೇಡಿ. ಇಲ್ಲಿದ್ರೂ ದುಃಖ ಸುಖ, ಅಲ್ಲಿ ಹೋದ್ರೂ ನರ್ಕ ಸ್ವರ್ಗ. ಬಟ್ ಇದು ಸೈಕಲ್ ಸುತ್ತಾ ಇರುತ್ತೆ. ಮತ್ತಿನ್ನೊಂದು, ಈ ಜನ್ಮದಲ್ಲಿ ನಾನು ಎಷ್ಟೋ ಪುಣ್ಯನೇ ಮಾಡಿದೆ ಅಂತ ಇಟ್ಕೊಳ್ರಿ, ಒಂದಿಷ್ಟು ಪಾಪ ಮಾಡಲಿಲ್ಲ, ಸಾಧ್ಯ ಇಲ್ಲ, ಹಾಗೇ ಆಗತ್ತೆ.
ನೆಕ್ಸ್ಟ್ ಪ್ರಶ್ನೆ, ಹೇಗೆ? ನಾನು ಪಾಪನೇ ಮಾಡಲ್ಲ, ಪುಣ್ಯನೇ ಮಾಡ್ತೀವಿ. ಐ ಅಗ್ರಿ. ಪಾಪ ಆಗದೇ ಇಲ್ವಾ ಸ್ವಲ್ಪನೂ ಮನುಷ್ಯನ ಕೈನಲ್ಲಿ? ಹೇಗೆ ಆಗುತ್ತಾ ಏನಾದರೂ? ಧರ್ಮದಿಂದ ಆಗುತ್ತೆ ಸರ್, ತಿಳಿದೀರನೇ ಆಗುತ್ತೆ. ನಮಗೆ ತಿಳಿದೀರನೇ ತಪ್ಪುಗಳು ಎಷ್ಟೋ ಮಾಡ್ತಾ ಇರ್ತೀವಿ ಸರ್. ಯಾವ್ದದು ತಿಳಿದೇ ಮಾಡೋದು? ಇವಾಗ ನಾವು ಏನಾದ್ರು ನೀರ್ ತಗೋತೀವಿ, ಅದನ್ನ ಕುದಿಸಿದಾಗ ಅದರಲ್ಲಿರೋ ಬ್ಯಾಕ್ಟೀರಿಯಾಸ್ ಎಲ್ಲ ಇದಾಗೋಗುತ್ತೆ. ಅಡಿಗೆ ಮಾಡುವಾಗ ಎಷ್ಟೊಂದು ಬ್ಯಾಕ್ಟೀರಿಯಾಸ್ ಸಾಯುತ್ತೆ ಆತರ. ನೋಡ್ರಿ, ವಿವೇಕಾನಂದರು ಹೇಳ್ತಾರೆ, ನೀವು ಉಸಿರಾಡ್ತೀರಾ ಎಷ್ಟು ಕ್ರಿಮಿಕೀಟಗಳು ಸತ್ತೋಗುತ್ತೆ ಗೊತ್ತಾ? ಮತ್ತೆ ಇವ ಸ್ವಾಮಿಗಳು ಹೇಳಿದ್ರು, ನನ್ನ ದೇಹದಲ್ಲಿ ಎಷ್ಟೊಂದು ಕ್ರಿಮಿಕೀಟಗಳಿರುತ್ತೆ, ಅದು ಹೇಳುತ್ತೆ ನಂದು ಜಾಗ ಇದು ಅಂತ. ನಾವು ಈ ಶರೀರ ನಾನು ಅಂತೀವಿ, ಸರಿಯಾ ಅಂತ ಕೇಳ್ತಾರೆ. ಆಮೇಲೆ ನಾನು ನಡ್ಕೊಂಡು ಹೋಗುವಾಗ ಈ ಕೀಳೆ ಕುಪ್ಪಟ ಸಣ್ಣ ಸಣ್ಣ ಇರುವೆಗಳು ಎಷ್ಟು ಸತ್ತೋಗುತ್ತೆ ಗೊತ್ತಾ? ಏನೂ ಬೇಡಿ, ನೀರು ಕುಡಿಯೋದು ಬೇಡ, ಮಜ್ಜಿಗೆ ಮಾಡ್ತೀರಾ ಕೆಲವು ಕ್ರಿಮಿಕೀಟಗಳು ಸತ್ತೋಗುತ್ತೆ. ನೀವು ಅಡುಗೆ ಮಾಡ್ತೀರಾ, ಬೆಂಕಿ ಕಾಯಿಸ್ಲೇಬೇಕು, ಕಾಯಿಸಿದಾಗ ಗಾಳಿಯಲ್ಲಿ ಬ್ಯಾಕ್ಟೀರಿಯಾಸ್ ಇದೆಯೋ ಇಲ್ವೋ ಎಷ್ಟು ಸುಟ್ಟಾಕ್ಬೇಕು. ಅದಕ್ಕೋಸ್ಕರನೇ ಮನುಷ್ಯ ಹುಟ್ಟದಾಗ್ಲಿಂದ ಸಾಯುವವರೆಗೂ ಅವನೆಷ್ಟೇ ಈವನ್ ಬ್ರಹ್ಮಜ್ಞಾನಿ ಅಂದರೆ ಅವನು ಪಾಪ ಹತ್ಕೊಳ್ಳೋದಿಲ್ಲ, ಇದು ಬೇರೆ, ಅದು ಆಮೇಲೆ ಬರೋಣ. ಆದ್ದರಿಂದ ನಿಮಗೆ ಗೊತ್ತು, ನೀವೆಷ್ಟೇ ಧರ್ಮದಿಂದ ನಡ್ಕೊಂಡ್ರು ಮತ್ತು ಆ ಪಾಪ ಅನುಭವಿಸ್ತಿರುವ ಹುಟ್ಟು ಬರಬೇಕು. ಬಟ್ ಬ್ರಹ್ಮಜ್ಞಾನಿಗೆ ಹಂಗಾಗೋದಿಲ್ಲ ಬೇರೆಯವರಿಗೆ. ಆದ್ದರಿಂದ ಒಟ್ಟಿನಲ್ಲಿ ಸಂಸಾರ ಅಂತಂದರೆ, ಸಂಸಾರ ಅಂತಂದರೆ ದುಃಖ. ಇಲ್ಲಿ ಸಂಸಾರ ಅಂದರೆ ಏನರ್ಥ ಶಂಕರಾಚಾರ್ಯ ಪ್ರಕಾರ? ನಮ್ಮ ಪ್ರಕಾರ ಸಂಸಾರ ನಮಗೆಲ್ಲ ಗೊತ್ತಿದೆ, ಹೆಂಡತಿ ಮಕ್ಕಳು ಮನೆ ಮಠ ಇದೇ ಸಂಸಾರ ನಾವಿಟ್ಕೊಂಡಿರೋದು. ಆದರೆ ನಿಜವಾದ ವೇದಾಂತದಲ್ಲಿ ಸಂಸಾರ ಅಂದರೆ ಏನು? ಹುಟ್ಟೋದೇ ಒಂದು ಸಂಸಾರ. ಇನ್ನೇನು ನೆಕ್ಸ್ಟ್ ಯಾರಾದರೂ? ಅರಿಷಡ್ ವರ್ಗಗಳು ಅಲ್ಲ, ಅದು ಮನಸ್ಸಿಂದು ಹುಟ್ಟದ ಮೇಲೆ ಅರಿಷಡ್ ವರ್ಗಗಳು ಇರುತ್ತೆ. ಸಂಯಮದಿಂದ ಮಾಡುವುದೇ ಸಂಸಾರ ಅಂತ. ಅಲ್ಲ, ಈ ಶರೀರವನ್ನು ನಾನು ಅಂತ ಅನ್ಕೊಂಡ್ರೆ ಸಂಸಾರ ಮುಗಿದೋಯ್ತು. ಶಂಕರಾಚಾರ್ಯ ಪ್ರಕಾರ ಯಾರು ಅನ್ಕೊಳ್ಳೋದು? ಹುಟ್ಟದ ಮೇಲೆ ಈ ಶರೀರವನ್ನು ನಾನು ಅಂತ ಯಾರಾದರೂ ಅನ್ಕೊಳ್ಳಿ ನೋಡ. ಪ್ರಾಣಿ ನಾಯಿ ಎಷ್ಟು ಸರಿ ಹೇಳಿದ್ದೀನಿ, ಬಾಲದಿಂದ ತಲೆವರೆಗೂ ನಾನು ಅನ್ನುತ್ತದು. ಅದನ್ನು ಮುಟ್ರಿ ನೋಡೋಣ ನೀವು, ಬಲ ಗೊರ್ರನ್ನತ್ತೆ. ಯಾಕೆ ನಾನದು? ನಾವೂ ಅಷ್ಟೇ, ಪಾದದಿಂದ ತಲೆವರೆಗೂ. ಸ್ವಾಮಿಗಳು ಹೇಳಿದ್ರಲ್ಲ ಅದನ್ನು, ಪಾದದಿಂದ ತಲೆವರೆಗೂ ನಾನೇ. ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ. ಈಗ ಆಹಾರ ತಟ್ಟೆಯಲ್ಲಿರುತ್ತೆ, ನನ್ನ ಆಹಾರ ನಾನಲ್ಲ ಅದು, ನನ್ನ ಆಹಾರ. ನೀರು ಹೊರಗಡೆ ಇರುತ್ತೆ, ನೀರು ನನ್ನ ನೀರು, ಲೋಟದಲ್ಲಿರೋ ನೀರು. ನಾನು ಅನ್ನ ಅನ್ನ ನಾನಲ್ಲ, ನನಗೆ ಕಾಣಿಸ್ತಾ ಇದೆ, ನನಗಿಂತ ಬೇರೆ ಆಬ್ಜೆಕ್ಟ್. ಅವ್ರ ವಿಷಯ ವಿಷಯಿ ಅಂತಾರೆ. ನಿಮ್ಗೆ ಅರ್ಥ ಆಗಿದ್ದರೆ ಸರ್ ನಾನು ಅದಕ್ಕೆ ಹೇಳುವಾಗ, ಅದು ನಿಮಗೆ ಸಂಸ್ಕೃತ್ ಬರಲ್ಲ ಅಂತ ಹೇಳಿ ಆಬ್ಜೆಕ್ಟ್ ಸಬ್ಜೆಕ್ಟ್ ಅಂತ ಹೇಳ್ತೀನಿ. ಒಂದು ಗೊತ್ತಿದ್ದರೆ ಆಮೇಲೆ ಇನ್ನೊಂದು ಗೊತ್ತಾಗುತ್ತೆ ಅಂತ. ಎಲ್ರಿಗೂ ಅರ್ಥ ಆಗ್ತಾಯಿದೆಯಾ? ಅವರು ವಿಷಯ ವಿಷಯಿ ಅಂತಾರೆ, ಎಲ್ರಿಗೂ ಅರ್ಥ ಆಗಿದೆ. ಇವತ್ತು ಅವ್ರು ಹೇಳಿದ್ದು ಸ್ವಲ್ಪ ವಿಷಯ ವಿಷಯ ವಿಚಾರ ಬಂತು. ಅವರು ನಂತರ ಇಂಗ್ಲೀಷ್ ಇಂಗ್ಲೀಷ್ ಉಪಯೋಗಿಸಲ್ಲ, ಈಗಿನ ಅವರಿಗೆ ಕನ್ನಡನೇ ಬರೋದಿಲ್ಲ, ಏನು ಸಂಸ್ಕೃತಲ್ಲಿ ಬರುತ್ತೆ ವಿಷಯ ವಿಷಯ. ನನಗೆ ಎಷ್ಟು ವರ್ಷ ಹಿಡಿತು ಅದನ್ನು ತಿಳ್ಕೊಳ್ಳೋಕ್ಕೆ, ಯಾವುದು ವಿಷಯ ಯಾವುದು ವಿಷಯ ಮರ್ತೋಗ್ತಾ ಇತ್ತು, ಸಂಸ್ಕೃತ ವರ್ಡ್ ಇದು. ಆದ್ದರಿಂದ ಇಲ್ಲಿ ವಿಷಯ ವಿಷಯ ಅಂದ್ರೆ ಯಾವುದು ಹೇಳ್ರಿ, ಹೋಗ್ಲಿ ವಿಷಯ ಅಂದರೆ ಯಾವುದು, ವಿಷಯ ಅಂದ್ರೆ ಯಾವುದು? ನಮ್ಮ ಇಂಗ್ಲೀಷಿಂದ ಹೇಳಿಬಿಟ್ರು ಸಾಕು ನೀವು. ಆಬ್ಜೆಕ್ಟು ಸಬ್ಜೆಕ್ಟು ಸರ್. ಸರಿ, ಆಬ್ಜೆಕ್ಟ್ ವಿಷಯ, ಆಬ್ಜೆಕ್ಟ್ ವಿಷಯ, ಆಬ್ಜೆಕ್ಟು ವಿಷಯಿ ಸಬ್ಜೆಕ್ಟು ಅಷ್ಟೇ. ಅದು ತಿಳ್ಕೊಂಡಿರ್ಬೇಕು ನಾವು, ಇಲ್ದಿದ್ರೆ ಅದಕ್ಕಿದು ಇದಕ್ಕೆ ಅದು ತಿಳ್ಕೊಂಡ್ಬಿಡ್ತೀವಿ, ಅದು ಅರ್ಥ ಆಗಿರಬೇಕು. ಇರಲಿ, ಒಟ್ಟಿನಲ್ಲಿ ಆಹಾರ ನನಗೆ ಆಬ್ಜೆಕ್ಟ್. ಈಗ ನೀವು ಆಬ್ಜೆಕ್ಟ್ ಇಲ್ಲಿ ಇರಲಿ, ತಟ್ಟೆಯಲ್ಲಿ ಹೊರಗಡೆ ಅನ್ನ ಇದೆ, ನನಗೆ ಕಾಣಿಸ್ತಾ ಇದೆ, ನನಗಿಂತ ಬೇರೆ, ನನ್ನ ಹೆಂಡತಿ ಬೇರೆ, ನನ್ನ ಮನೆ ಬೇರೆ, ನನ್ನ ಕನ್ನಡಕ ಬೇರೆ, ನನ್ನ ಮಕ್ಕಳು ಬೇರೆ, ನನ್ನ ಕಾರ್ ಬೇರೆ, ನನ್ನ ನಾಯಿ ಬೇರೆ, ಎಲ್ಲ ಬೇರೆ ಬೇರೆ, ನನ್ನ ಶರೀರ ಬೇರೆ, ಎಲ್ಲವೂ ಬೇರೆ, ಮತ್ತು ನೀನು ಯಾರು? ಆಯಿತು, ಅದು ಬಿಟ್ಬಿಡಿ, ಅದು ಬೇಡ. ತಟ್ಟೆಯಲ್ಲಿರೋ ಆಹಾರ ನನ್ನದು. ಈಗ ನೀವು ಆಹಾರ ತಿಂದ್ರಿ, ಏನಂತೀರ ಮಗ?
ಆಹಾರ ಒಳಗಡೆ ಇರೋದ್ರ ಸಮೇತ ನಾನು ನೋಡ್ರಿ, ಒಳಗೆ ನೀವೇನು ತಗೋತೀರೋ ನಾನು. ಎಲ್ಲಿವರೆಗೂ ಅದು? ನಾಳೆ ಬೆಳಗ್ಗೆವರೆಗೂ. ಇವಾಗ ಅದು ಹೊರಗಡೆಗೆ ಬರುತ್ತೆ ವೇಸ್ಟಾಗಿ, ವಾಸನೆ. ಅದನ್ನೇನಂತೀರಿ ನೀವು? ನನ್ನದು ಅಂತೀರ, ನಾನು ಅಂತೀರ? ಅದರ ಮೇಲೆ ಯಾರಾದರೂ ಉಗಿತಾರೆ ನಿಮಗೆ ಬೇಜಾರಾಗುತ್ತಾ? ನೀವೇ ಉಗಿತೀರ. ವಾಸನೆ ಬಂದರೆ ನೀವೇ ಉಗಿತೀರ. ಮೊದಲು ನಾನಲ್ಲ, ಕೊನೆಯಲ್ಲಿ ನಾನಲ್ಲ, ಮಧ್ಯದಲ್ಲಿ ನಾನು ಹೇಗಾದೆ ಯೋಚನೆ ಮಾಡ್ರಿ. ಎಷ್ಟು ಚೆನ್ನಾಗಿದೆ. ಹುಟ್ಟಕ್ಕೆ ಮೊದಲು ನಾನಿಲ್ಲ, ಹುಟ್ಟದ ಸಾತ್ ಮೇಲೆ ನಾನಿಲ್ಲ, ಈ ಮಧ್ಯದಲ್ಲಿರುವ ಶರೀರವನ್ನು ನಾನು ಅಂತಿರಲ್ಲ. ಕರೆಕ್ಟ್ ಏನ್ರಪ್ಪ? ಅಷ್ಟೂ ಬೇಡ. ಸತ್ತಿರು ನಮ್ಮ ಶರೀರ ಎದುರುಗಡೆ ಇಟ್ಕೊಂಡು ಗೊಳೋ ಅಂತ ಆಡ್ತಾ ಇರ್ತೀವಿ. ಯಾರೋ ಬರ್ತಾರೆ, ಯಾವಾಗ ಹೋದ್ರು, ನೆನ್ನೆ ಹೋದ್ರು, ಇವ್ರು ಯಾರು? ನಿಮ್ಮ ಎದುರುಗಡೆನೇ ಇಟ್ಕೊಂಡಿದ್ದಾರಲ್ರಿ, ಗುಂಡಕಲ್ಲಿ ಇದ್ದಂಗಿದ್ದಾರೆ, ಇವ್ರು ಯಾರು ರೀ? ನೆನ್ನೆ ಹೋದವ್ರು ಯಾರು ಅಂತ ಕೇಳಿದ್ರೆ ಏನು ಹೇಳ್ತೀರಾ? ಸ್ವಾಮಿಯೇ, ಅವ್ರು ನೆನ್ನೆ ಹೋಗ್ಬಿಟ್ರು, ಮತ್ತು ಇವ್ರು ಯಾರು? ನಮ್ಗೆ ಇದಕ್ಕೆಲ್ಲ ಬಿಡಿಸ್ಕೊಂಡಿದ್ದೀವಿ ಬಿಡ್ರಿ, ನಿಮ್ಗೆ ಆ ಪ್ರಶ್ನೆ ಇಲ್ಲ ಪಾಪ ಅಲ್ವಾ? ಹಾಗಾದರೆ ಯಾರು ಅಲ್ಲಿ? ನಾವು ಎಲ್ಲಿವರೆಗೂ ಬರ್ತೀವಿ ಅಂದರೆ, ಈಗ ಯಾರಾಗಾದರೆ ಹೋದವ್ರು ಯಾರಾಗಾದರೆ ಹೇಳ್ರಿ ನೀವು ಉತ್ತರ. ಹೋದವ್ರು ಯಾರು? ಈಗ ಇಲ್ಲಿ ಶರೀರದಲ್ಲಿ ಇರೋರು ಯಾರು? ಸತ್ತ ಮೇಲೆ ಹೋದವ್ರು ಯಾರು? ಏನಿಂದ್ರಾಣಿ ಅವರೇ? ಪ್ರಾಣ. ಕರೆಕ್ಟ್, ಪ್ರಾಣ ಅಥವಾ ಜೀವಾತ್ಮ ಅಂತೀವಿ ನಾವು. ಕೇಳ್ತೀವಿ, ಪ್ರಾಣ ಯಾವಾಗೋಯ್ತು, ಜೀವ ಯಾವಾಗೋಯ್ತು ಅಂತ ಹಿಂಗೆ ಕೇಳ್ತೀವಿ ನಾವು. ಅವರು ಹೇಳ್ತಾರೆ, ಕೆಲವರು ಪ್ರಾಣ ಹೋಯ್ತು ಅಂತಾರೆ, ಜೀವ ಹೋಯ್ತು ಅಂತಾರೆ, ಎಲ್ಲ ಒಂದೇ. ಡಾಕ್ಟರ್ಗಳು ಹಿ ಸ್ಟಾಪ್ಡ್ ಹಿಸ್ ರೆಸ್ಪಿರೇಷನ್, ಹಿಸ್ ಹಾರ್ಟ್ ಸ್ಟಾಪ್ಡ್ ಅಂತಾರೆ, ಅಷ್ಟೇ, ಎಲ್ಲ ಒಂದೇ. ಈಗ ಹಾಗಾದರೆ ಈ ಪ್ರಾಣ ಮತ್ತು ಜೀವ ನಾನ ಪ್ರಶ್ನೆ ಏನು ಹೇಳ್ತೀರ? ನಾನ ನನ್ನದ, ಪ್ರಾಣ ಮತ್ತು ಜೀವ ನಾನ ನನ್ನದ, ನನ್ನ ಪ್ರಶ್ನೆ. ನನ್ನದು. ನನ್ನದು ಯಾರು? ಇಂದ್ರಾಣಿ. ಇಂದ್ರಾಣಿ ಅವ್ರು ಹೇಳಿದರು. ಕರೆಕ್ಟ್, ಇಂದ್ರಾಣಿ ಅವರೇ, ನೀವಲ್ಲಿ ಹೇಳಿದ್ದು ಇಲ್ಲ, ಅವರು ಹೇಳಿದ್ರು, ಇಂದ್ರಾಣಿ ಅವರು ಹೇಳಿದ್ರು. ಇಂದ್ರಾಣಿ ಅವರು, ನೀವು ಹೇಳಿದ್ರಲ್ಲ ಪ್ರಾಣ ನನ್ನದು ಅಲ್ವಮ್ಮ? ಕರೆಕ್ಟ್ ಆನ್ಸರ್. ಹಾ, ಕರೆಕ್ಟ್. ಹೇಗೆ ನಾವು ಅದನ್ನು ಯೋಚನೆ ಮಾಡ್ಬೇಕಲ್ಲ. ಕರೆಕ್ಟ್, ನೀವು ಆನ್ಸರ್ ಕರೆಕ್ಟ್ ಆಗಿದೆ. ಪ್ರಾಣ ನನ್ನದು. ಈಗ ಮನೆ ನನ್ನದು, ಕನ್ನಡಕ ನನ್ನದು, ನನ್ನ ಮಕ್ಕಳು ನನ್ನವರು, ಸ್ಕೂಟರ್ ನಂದು, ಕಾರ್ ನಂದು, ನನಗಿಂತ ಬೇರೆ ಆಯಿತು ಅದು. ಪ್ರಾಣ ನನ್ನದು, ನನಗಿಂತ ಬೇರೆ ಆಯ್ತು. ಮತ್ತೆ ನೀವು ಯಾರು? ಉಸಿರು. ಉಸಿರನೇ ಪ್ರಾಣ. ಉಸಿರು, ಉಸಿರನೇ ಪ್ರಾಣ. ಪ್ರಾಣ ಅಂತನ್ನೋದು ಉಸಿರು ಸ್ಥೂಲ ರೂಪ, ಪ್ರಾಣ ಸೂಕ್ಷ್ಮ ರೂಪ. ಪ್ರಾಣ ನಾವು ನೋಡಕ್ ಬರಲ್ಲ. ನಾವು ಜನರಲ್ ಆಗಿ ಗಾಳಿ ಅಂತ ಕರೆದ್ಬಿಡ್ತೀವಿ, ಗಾಳಿ ಅಲ್ಲ. ನಮ್ಮಲ್ಲಿ 72,000 ನಾಡಿಗಳಿದೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತಾರೆ. ಆ ಪ್ರಾಣಕ್ಕೆ ಹೊರಗಡೆಯಿಂದ ನಾವು ತಗೋಳೋ ಗಾಳಿ, ಅದನ್ನೇ ಪ್ರಾಣಾಯಾಮದಲ್ಲಿ ನಾಡಿ ಶುದ್ಧಿ ಅಂತ ಕರೆಯೋದು. ಆದ್ದರಿಂದ ಪ್ರಾಣ, ಉಸಿರು, ಪ್ರಾಣ, ಮನಸ್ಸು, ಜೀವ ಎಲ್ಲ ನನ್ನದು ಅಂತಂದರೆ, ಹಾಗಾದ್ರೆ ನಾನು ಯಾರು ಹೇಳ್ರಿ? ಬೇರೆಯವರೇ ಆದರೂ ಹೇಳ್ರಿ, ಯಾರು ನಾನು? ನಾನಂದರೆ ಯಾರು ಹಾಗಾದ್ರೆ ಇಲ್ಲಿ? ಅದು ನನ್ನದಾಯಿತು ಅಂತ ನೀವೇ ಹೇಳ್ತಾ ಇದ್ದೀರಾ? ಯಾಕೆ ಯಾಕೆ ಅಲ್ಲ, ಯಾಕೆ ಇರಲಿ, ನಾನು ಯಾರಾಗಾದರೆ ಫಸ್ಟ್ ನನ್ನಿಂದ ಬೇರೆ ಇರೋದ್ರಿಂದ ನನ್ನದು ಅನ್ನುತ್ತೇವೆ. ಕರೆಕ್ಟು. ನಾನು ಯಾರು ಅಂತ ಪ್ರಶ್ನೆ ಇಲ್ಲಿ, ನಾನು ಯಾರು ಹಾಗಾದರೆ? ಆತ್ಮ. ಅಷ್ಟೇ, ಇಷ್ಟೇ ಸಿಂಪಲ್. ಯಾವುದನ್ನ ಇದು ನಾವಿಲ್ಲಿ ವ್ಯವಹಾರದಲ್ಲಿ ಯಾವುದನ್ನು ನಾನು ಅಂದ್ಕೊಂಡಿದ್ದೀನೋ, ಜನರಲ್ ಆಗಿ ಆತ್ಮಗೀತ್ಮ ಗೊತ್ತಿರಲ್ಲ. ಶಾಸ್ತ್ರ ತಿಳಿಸ್ಕೊಡೋದು ನಮಗೆ ಗೊತ್ತಿರೋದು ಇಷ್ಟೇ, 19. ಆದ್ದರಿಂದ ನಾವು ಒಪ್ಕೊಂತೀವಿ, ಆದರೆ ನಾವು ವಿಚಾರ ಮಾಡಿರಲ್ಲ.
ಇದನ್ನ ಈ ಸ್ವಾಮಿಗಳು ಹಿಂಗೆ ಹೇಳಿದ್ರ ಬೇರೆಯವ್ರು ಇನ್ನೊಂದು ಥರ ಹೇಳ್ತಾರೆ. ಸದ್ಗುರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಫೇಮಸ್ ಸದ್ಗುರು ಈಶಾ ಫೌಂಡೇಶನ್ ಗುರುಗಳು ಅವರು ಹೇಳ್ತಾರೆ, ದಿಸ್ ವಾಟರ್ ಈಸ್ ಇನ್ ಮೈ ಹ್ಯಾಂಡ್, ದಿಸ್ ಈಸ್ ಬೇರೆ, ನನಗಿಂತ ಬೇರೆ. ನಾನು ಇವಾಗ ನೀರು ಕುಡಿತೀನಿ, ನೀರು ನನ್ನ ಹೊಟ್ಟೆ ಒಳಗಡೆ ಹೋಯ್ತು, ಈಗ ನಾನಾದೆ, ನಾನು ಉಚ್ಚ ಹೊಯ್ತೀನಿ, ಆಚೆ ಬಂದ್ಬಿಡುತ್ತೆ ನನ್ನದು ಅಷ್ಟೇ, ಎಲ್ಲವೂ ಅಷ್ಟೇ ಅಲ್ವಾ. ಅಷ್ಟೆಲ್ಲ ಬೇಡ. ಇದು ನಾನು ಹೊರಗಡೆಗೆ ಬಂದಿದ ತಕ್ಷಣ ನೆರಳು ಬೀಳುತ್ತೆ. ನಾನು ಎಷ್ಟೊಂದು ಸಾರಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಜ್ಞಾಪಕ ಮಾಡ್ಕೊಳ್ರಿ. ಈಗ ನೆರಳು ಮೇಲೆ ಎಷ್ಟೊಂದು ಜನ ಉಗಿತಾರೆ, ಬೇಜಾರಾಗುತ್ತಾ ನಿಮಗೆ? ನೆರಳು ಮೇಲೆ ವೆಹಿಕಲ್ ಹೋಗುತ್ತೆ, ಬೇಜಾರಾಗುತ್ತಾ ನಾವು ಸತ್ತೋಗ್ತೀವ? ಇಲ್ಲ. ಯಾಕೆ ಹೇಳ್ರಿ? ನನ್ನದು. ಮತ್ತು ಶರೀರ ನನ್ನದು ಅಂತೀರಲ್ಲ, ಯಾರಾದರೂ ಬೈದರೆ ನಿಮ್ಗೆ ಯಾಕೆ ಬೇಜಾರಾಗಬೇಕು ಹೇಳ್ರಿ? ಯಾಕೆ ಬೇಜಾರಾಗಬೇಕು? ಈಗ ನಾನೇ ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ, ಇಂದ್ರಣೆಯವರೇ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೇನೆ, ಹೇಳಿ, ಶರೀರ ಯಾರ್ದು? ಕರೆಕ್ಟ್ ಹೇಳಿ. ನಾನು ವೆರಿ ಗುಡ್. ಕೈಗಳು ಯಾರ್ದು? ಕಾಲುಗಳು ಯಾರ್ದು? ನನ್ನದು. ವೆರಿ ಗುಡ್. ಇಂದ್ರಿಯಗಳು ಯಾರ್ದು? ನನ್ನದು. ಕರೆಕ್ಟ್. ಮನಸ್ಸು ಯಾರ್ದು? ಅದು ನನ್ನದು. ಪ್ರಾಣಿಗಳು, ಪ್ರಾಣಗಳು ಪ್ರಾಣ ಉಸಿರಾಡೋದು ಇವೆಲ್ಲ ನನ್ನದಲ್ಲ. ಪ್ರಾಣ ನನ್ನದು. ಪ್ರಾಣ ನನ್ನದಲ್ಲ. ನನ್ನದಲ್ಲ. ಮತ್ತೆ ಅದೇನದು? ನಾನೇನಾ? ಅಲ್ಲ. ಆತ್ಮ. ಅದು ಆತ್ಮನಾ? ಇಲ್ಲ, ಅದಲ್ಲ ಪಾಪ. ನಿಮ್ಗೆ ಇನ್ನೂ ಅದು ಕನ್ವಿನ್ಸ್ ಅಂದರೆ ನೀವು ಇನ್ನೂ ಕೇಳಿಲ್ಲ ಪಾಪ, ನೀವು ಮಧ್ಯದಲ್ಲಿ ಬರ್ತಾ ಇರೋದು. ಇರಲಿ, ನೋ ಪ್ರಾಬ್ಲಮ್. ಯಾರಾದರೂ ಬೇರೆಯವ್ರು ಆನ್ಸರ್ ಮಾಡಿ. ಈಗ ಅವರು ಪ್ರಾಣ ನನ್ನದು, ಅವ್ರ ಪ್ರಾಣ ನನ್ನದು ಅಂತ ಅನ್ನಲ್ಲ. ಇರಲಿ, ಅದಕ್ಕೆ ಆನ್ಸರ್ಗೆ ಬರೋಣ. ಬೇರೆಯವ್ರು ಹೇಳಿ, ಪ್ರಾಣ ಏನಾಗಾದ್ರೆ? ನನ್ನದು. ಪ್ರಾಣ ನನ್ನದು, ಕರೆಕ್ಟು. ಪ್ರಾಣವೂ ಕೂಡ ನನ್ನದು, ನಾನಲ್ಲ ಅಂತ ಆಯ್ತು ಅಲ್ಲಿಗೆ. ಇರಲಿ, ನಾನಂದ್ರೆ ಯಾರು ಆಮೇಲೆ ನೋಡೋಣ. ಹಾಗಾದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಯಾರ್ದು? ಅದು ನನ್ನದು. ಕರೆಕ್ಟ್. ಈಗ ಶರೀರ ಯಾರ್ದು? ನನ್ನದು. ಕರೆಕ್ಟ್. ಕನ್ನಡಕ ಯಾರ್ದು? ಮನೆ ಯಾರ್ದು? ನನ್ನದು. ಕರೆಕ್ಟ್. ಈಗ ನಿಮ್ಮ ಮನೆಯನ್ನ ಬಿಟ್ಟು ನೀವು ಕೆಲ್ಸಕ್ಕೋ, ಅಮೇರಿಕಾಗೋ, ಬೇರೆ ಊರುಗಳಿಗೆ ಹೋಗಕ್ ಬರುತ್ತೋ ಇಲ್ವಾ? ಹಾಗೆ ನಿಮ್ ಶರೀರವನ್ನು ಬಿಟ್ಟು ನೀವು ಹೋಗಕ್ ಬರುತ್ತಾ? ಯಾಕೆ ನನ್ನದು ಅಂತೀರ? ಹೋಗ್ಬೋದು ಸರ್. ಹೋಗ್ಬೋದು ಸರ್, ಹೋಗಕ್ ಬರುತ್ತೆ. ಇಂದ್ರಣಿವರೇ, ನೀವ್ ಹೇಳಿ, ಹೋಗಕ್ ಬರುತ್ತಾ? ಶರೀರ ಬಿಟ್ಟ ಹೇಳಿಕೆ ಕ್ವಶನ್. ಶರೀರ ಇವಾಗ ಮನೆ ನಿಮ್ಮದು, ಮನೆ ನಿಮ್ದಾಗಿರೋದ್ರಿಂದ ನೀವು ಬಿಟ್ಟು ಆಫೀಸ್ಗೆ ಹೋಗೋಕ್ಕೋ, ಹೊರಗಡೆ ಹೋಗೋಕ್ಕೋ, ಎಲ್ಲಾದರೂ ಫಂಕ್ಷನ್ಗೆ ಹೋಗೋದಕ್ಕೋ ಹೋಗ್ಬಿಡ್ತೀರಾ? ಶರೀರವೂ ಕೂಡ ನೀವು ನನ್ನದೇ ಅಂತ ಹೇಳಿದ್ರೆ ಶರೀರವನ್ನು ಬಿಟ್ಟು ನೀವು ಹೋಗಕ್ಕೆ ಬರುತ್ತಾ ಮನೆ ಬಿಟ್ಟಂಗೆ ಅಂತ ಪ್ರಶ್ನೆ. ಬರೋದಿಲ್ಲ. ಕಲ್ಪನಾ ಅವರೇ, ಯಾರಾದರೂ ಬೇರೆ ನೀವು ಹೇಳಿ ನೋಣ, ಯಾರಾದರೂ ಹೇಳಿ, ಕಲ್ಪನಾ ಅವ್ರು ಹೇಳಂಗಿದ್ರೆ ಹೇಳಿ. ಬಿಟ್ಟು ಹೋಗ್ಬೋದು ಸರ್. ಹೇಗೆ? ಇವಾಗ ನಾವು ಪ್ರಾಣ ಹೋದಾಗ ನಮ್ಮ ಶರೀರ ಬಿಟ್ಟು ಹೋಗುತ್ತಲ್ಲ ಸರ್. ಪ್ರಾಣ ಹೋದಾಗ ಶರೀರ ಇರಲ್ಲ, ಹೋಗ್ಲಿ, ಮನಸ್ಸು ಇರುತ್ತಾ? ಇಲ್ಲ ಸರ್. ಮನಸ್ಸಿರಲ್ಲ, ಬುದ್ಧಿ ಇರುತ್ತಾ? ಇರಲ್ಲ. ಚಿತ್ತ ಇರುತ್ತಾ? ಇರಲ್ಲ ಸರ್. ಅಹಂಕಾರ ಇರುತ್ತಾ? ಇಲ್ಲ. ಆ ಡೆಡ್ ಬಾಡಿಲಿ ಉಸಿರಾಡೋದಿರುತ್ತಾ? ಇಲ್ಲ. ಇಂದ್ರಿಯಗಳು, ಕಣ್ಣುಗಳು, ಕೈ ಕಾಲ ಅಲ್ಲಾಡಿಸೋದಿರುತ್ತಾ? ಏನು ಇರಲ್ಲ ಸರ್. ಇರಲ್ಲ, ಏನು ಇರಲ್ಲ. ಈಗ ನಾವು ಇದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಏನ್ ಸಾಯ್ಬೇಕು ಅಂತೀರಾ? ನಾನು ಸಾಯ್ಬಾರ್ದು, ಹಂಗೆ ನೋಡ್ಕೋಬೇಕು. ಹೆಂಗ್ ನೋಡ್ಕೋಬೇಕು ಹೇಳ್ರಿ? ಯಾಕೆಂದ್ರೆ ಇವಾಗ ಸಾಯ್ಬೇಕು ಅಂದಿದ ತಕ್ಷಣ ಯಾರು ಇಷ್ಟಪಡಲ್ಲ ಇದನ್ನ. ನಾನು ಚೆಕ್ ಮಾಡ್ಕೋಬೇಕಿದು. ನೀವು ಸತ್ತವ್ರಿಗೆ ಹೇಳ್ತೀರಾ ಕರೆಕ್ಟ್, ನಾವು ಸತ್ತಿಲ್ವೆ. ಈಗ ನಾನು ಹೆಂಗ್ ಚೆಕ್ ಮಾಡ್ಕೊಳ್ಳೆ? ನಾವು ಬ್ರಹ್ಮಜ್ಞಾನಿಗಳಾದ್ರೆ ಅದೆಲ್ಲ ಗೊತ್ತಾಗುತ್ತೆ ಸರ್. ಬ್ರಹ್ಮಜ್ಞಾನಿಗಳು ಈ ಜನ್ಮದಲ್ಲಿ ಆಗಲ್ಲ. ನಾವು ಏನ್ ಮಾಡ್ಬೇಕು? ಯಾರು ಬೇರೆಯವ್ರು ಹೇಳಿ. ಎಚ್ಚರ ಕನಸು ನಿದ್ದೆಯಲ್ಲಿ ನೋಡ್ಕೋಬಹುದು ಸರ್. ನೀವು ಮೂರು ಹೇಳ್ಬಿಟ್ರೆ ಇರದೇ ಮೂರು ಆನ್ಸರ್ ತುಂಬಾ ಚಿಕ್ಕದ ಸುಲಭ. ನೀವು ಯಾವ್ದಾದ್ರು ಟೋಟಲ್ ಕೊಟ್ಟು ಏನ್ ಮಾಡ್ಬೇಕು ಅಂದ್ರೆ ಕೂಡ್ಬಿಡಿ ಸರ್, ಆನ್ಸರ್ ಬರುತ್ತೆ ಅಂತ ಹೇಳ್ದಂಗಾಗತ್ತೆ. ಇವ್ ಮೂರಲ್ಲಿ ಯಾವ್ದನ್ನ ನೋಡ್ಕೋಬೇಕು ನಾನು? ಅದು ನೋಡ್ಕೋಬೇಕು, ನಿದ್ದೆಯಲ್ಲಿ ನೋಡ್ಕೋಬೇಕು. ಹಂಗ ಹೇಳಿ, ನಾನು ಅದಕ್ಕೆ ಹೇಳಿದ್ದು
ಎಲ್ಲರೂ ಕೆಲವರು ಭಗವದ್ಗೀತೆ ಕೇಳಿದ ತಕ್ಷಣ ಸರ್ ಸ್ವಲ್ಪ ಕಷ್ಟ ಸರ್ ಅಂತಾರೆ. ಪರಮಾರ್ಥ ಚಿಂತಾಮಣೆ ಏ ತುಂಬಾ ಸುಲಭ ಸರ್, ನೀವೇನು ಪ್ರಶ್ನೆ ಕೇಳಿದ್ರು ನಾನು ಹೇಳ್ತೀನಿ ಅಂತಾರೆ. ಹೆಂಗ್ರಿ ಇದ್ದೆ ಏನಿಲ್ಲ ಸರ್, ನೀವು ಎಲ್ಲಿ ಪ್ರಶ್ನೆ ಕೇಳಿದ್ರು ನಮಗೆ ಗೊತ್ತು, ಇರೋದೇ ಮೂರು ಉತ್ತರ. ಎಚ್ಚರ ಕನಸು ನಿದ್ದೆ ಅಂದ್ಬಿಡ್ತೀವಿ, ನೀವು ಯಾವ್ದು ಬೇಕೋ ನೀವು ಆಯ್ಕೊಳ್ಳಿ ಸರ್ ಅಂತಾರೆ ಅವರು. ಕತೆ ಏನಾಯ್ತು ಅಂದ್ರೆ, ಪ್ರಶ್ನೆ ಕೇಳಿದಾಗ ಮೇಷ್ಟ್ರು ಸ್ವಾಮಿ ನಿಮ್ಮ ಮುಂದೆ ಪುಸ್ತಕ ಇಡ್ತೀವಿ, ನಿಮ್ಗೆ ಎಲ್ಲಿ ಪ್ರಶ್ನೆಗೆ ಉತ್ತರ ಬೇಕು ಹುಡ್ಕೊಡ್ರಿ ಅಂತ ಹೇಳ್ದಂಗೆ ಆಗ್ಬಿಡುತ್ತೆ. ಅದಲ್ಲ ಕರೆಕ್ಟ್ ಆಗಿ ಹೇಳ್ಬೇಕು. ಕರೆಕ್ಟ್, ಗುಡ್. ನಿದ್ದೆ, ಅದಕ್ಕೆ ಸ್ವಾಮಿಗಳು ಈ ಸಾರ್ವತ್ರಿಕ ಪೂರ್ಣ ಅನುಭವ ಬಿಟ್ಟು ಬೇರೆದು ಹೇಳಲ್ಲ. ಈ ಕೆಲವರು ಸಮಾಧಿ ಬರುತ್ತೆ, ಫಾರ್ ಎಕ್ಸಾಂಪಲ್ ನಮ್ಮ ಗುರುಗಳಿಗೆ ಸಮಾಧಿಗಳು ಬರುತ್ತೆ. ಈಗ ನಮ್ಮ ಗುರುಗಳು ಆದಮೇಲೆ ಇಲ್ಲಿವರೆಗೂ ಅವ್ರಿಗೆ ಕೋಟ್ಯಾಂತರ ಜನ ಶಿಷ್ಯರಿದ್ದಾರೆ ಜಪಾನಲ್ಲಿ. ಇಲ್ಲಿ ಅವ್ರದ್ದು 5 ಆಶ್ರಮಗಳಿದೆ ಯೋಗ, ಇದು ಎಲ್ಲಿ, ಡೆಲ್ಲಿನಲ್ಲಿ, ಉತ್ತರಕಾಶಿ, ಗಂಗೋತ್ರಿ, ಆಮೇಲೆ ಋಷಿಕೇಶ್ನಲ್ಲಿ, ಮತ್ತು ಮನಾಲಿಯಲ್ಲಿ, ಜಮ್ಮು ಆ್ಯಂಡ್ ಕಾಶ್ಮೀರ್ನಲ್ಲಿ ಕೂಡ ಇತ್ತು. ಈಗ ಅದೆಲ್ಲ ಯುದ್ಧ ಆದಾಗ ಹೋಯ್ತು. ಏನಾದರೂ ಇಟ್ಕೊಳ್ರಿ, 5 ಆಶ್ರಮಗಳು. ಅದ್ರ ಜೊತೆಗೆ ಇವಾಗ ಅವ್ರ ಶಿಷ್ಯರು ನಮ್ಮ ಗುರುಗಳಾದ ಲಲಿತಾ ಮಾತಾಜಿಯವರು 10 ದಿವಸ ಸಮಾಧಿಯಲ್ಲಿ ಕೂತ್ಕೋತಾರೆ. ಅವರ ಇನ್ನೊಬ್ಬರು ಅವರ ಅಕ್ಕ ಅವರು ಅರುಣ ಮಾತಾಜಿಯವರು 3 ದಿವಸ ಸಮಾಧಿಯಲ್ಲಿ ಕೂತ್ಕೊತಾರೆ. ಸ್ವಾಮೀಜಿ ಅಲ್ಲ ಮಹಾರಾಜಿಯವರು ಎಷ್ಟು ದಿನ ಕೂತ್ಕೊತಾ ಇದ್ರು ಗೊತ್ತಿಲ್ಲ. ನಮ್ಮ ಸ್ವಾಮೀಜಿಯವರು 18 ದಿವಸ ಸಮಾಧಿ ಎಲ್ಲ ಅವರ ಅನುಭವದಲ್ಲಿ ಇದೆ, ಕೊಟ್ಟಿದ್ದಾರೆ, ಎಲ್ಲ ಪ್ರೂಫ್ ಇದೆ. ಮತ್ತೆ ಸದ್ಗುರು ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ 13 ದಿವಸ ಸಮಾಧಿಯಲ್ಲಿ ಕೂತಿದ್ದಾರೆ ಹೇಳ್ತಾರೆ ಅವರು. ನಿಜ, ಅವೆಲ್ಲ ಒಪ್ಕೋಣ. ಈಗ ನಮ್ಮ ಮಾತಾಜಿಗಳು ಬಿಟ್ಟರೆ, ನಮ್ಮ ಸ್ವಾಮಿ ಮಹಾರಾಜಿ ಬಿಟ್ಟರೆ, ಮಾತಾಜಿ ಬಿಟ್ಟರೆ ಆ ಸಮಾಧಿಗಳು ಯಾರಿಗೂ ಬಂದಿಲ್ಲ. ಈಗ ಅವ್ರು ಹೇಳೋದು ನಿಮ್ಗೆ ಅರ್ಥ ಆಗತ್ತಾ? ಅರ್ಥ ಆಗಲ್ಲ. ಈಗ ಅದಕ್ಕೆ ಉಪನಿಷತ್ತು ಇವು ಸಾರ್ವತ್ರಿಕ ಪೂರ್ಣ ಅನುಭವ ಅಲ್ಲ, ಸಾಧನೆ ಮಾಡೋದ್ರಿಂದ ಬರುತ್ತೆ. ಬಟ್ ಎಷ್ಟು ಸಾಧನೆ ಮಾಡಬೇಕು? ತುಂಬ ಸಾಧನೆ ಮಾಡಬೇಕು. ಅದಕ್ಕೆ ಜನ್ಮ ಜನ್ಮಾಂತರಗಳದು. ಸ್ವಾಮೀಜಿಯವರು ನಮ್ಮ ಮಹಾರಾಜಿಯವರು 12ನೇ ವರ್ಷಕ್ಕೆ ಮನೆ ಬಿಟ್ಟು ಬ್ರಾಹ್ಮಣರು ಹೋಗಿ ಎಲ್ಲ ಗುರುಗಳು ನೋಡಿಕೊಂಡು ಹಿಮಾಲಯದಲ್ಲಿ ಕಷ್ಟಪಟ್ಟಿದ್ದಾರೆ. ನಮ್ಮ ಮಾತಾಜಿಯವರು ಮಾಗಡಿ ಬಿಟ್ಟು ಎಲ್ಲ ಹೋಗಿ ತಂದೆ ತಗೊಂಡು, ನಮಗೆ ಗೊತ್ತಿರೋದು, ನಮ್ಮ ಕಣ್ಣೆದುರುಗಡೆ ನಡೆದಿರೋದು ಇದು. ಅವ್ರು ಬಿಟ್ಟು ಅಲ್ಲಿಗೆ ಹೋಗಿ ಸ್ವಾಮೀಜಿನ ಇಟ್ಕೊಂಡು, ಸ್ವಾಮೀಜಿಯಿಂದ ಅಲ್ಲಿಗೆ ಹೋಗಿ ಅವ್ರ ಜೀವನ ಪೂರ್ತಿ ಕಳೆದು ಅಷ್ಟು ಕಳ್ತ್ಕೊಂಡ್ಬಂದಿದ್ದಾರೆ. ಇವಾಗ ಬೇರೆಯವರೊಬ್ಬರನ್ನು ತೋರಿಸ್ರಿ ಅಂದರೆ ಇಲ್ಲ, ಇದು ವೈಯಕ್ತಿಕ ಅನುಭವ. ಈಗ ವೈಯಕ್ತಿಕ ಅನುಭವ ಯಾರಿಗೆ ಹೇಳಿದ್ರೆ ನೀವು ನಂಬ್ಕೋಬೇಕು, ಇದು ಗೊಡ್ಡ ಪುರಾಣ ಆಗ್ಬಿಡುತ್ತೆ. ಇದನ್ನೇ ಕರ್ಮಕಾಂಡದಲ್ಲಿ ಹೇಳೋದು, ಸ್ವರ್ಗ ನರಕ ಪುನರ್ಜನ್ಮ ಅಂದಿದ ತಕ್ಷಣ ಪಾಪ ಪುಣ್ಯ ಇಟ್ಕೊಳ್ರಿ ನೀವೇ, ಯಾವ ನಂಬ್ದವನು ಯಾರು ನೋಡಿದವನು ಯಾರು ಅಂತ ಅಂದ್ಬಿಡ್ತೀವಿ. ಆದರೆ ಶಂಕರಾಚಾರ್ಯ ಹಂಗೆ ಹೇಳಲ್ಲ, ಈಗಲೇ ಇಲ್ಲೇ ತೋರಿಸ್ತೀವಿ ಅಂತಾರೆ. ಹೇಗೆ? ಎಚ್ಚರ ಕನಸು ನಿದ್ದೆ ನೋಡ್ಕೊಂಬಿಟ್ರೆ ಸಾರ್ವತ್ರಿಕ ಪೂರ್ಣ ಅನುಭವ. ಪರಮಾರ್ಥ ಚಿಂತನೆಯಲ್ಲಿ ಒಂದು ಪಾಯಿಂಟ್ ಬಂದಿದ್ದಕ್ಕೆ ಸ್ವಾಮಿಗಳು ಸಮಾಧಿ ವಿಚಾರ ಇದು ವೈಯಕ್ತಿಕ ಅಲ್ಲ, ಇದು ವೈಯಕ್ತಿಕ ಅನುಭವ, ಇದು ನಮಗೆ ಬೇಡ, ಸಾರ್ವತ್ರಿಕ ಅನುಭವ ಇಟ್ಕೋಣ ಅಂತ ಹೇಳಿ ಸಾರ್ವತ್ರಿಕ ಅನುಭವ ಹೇಳ್ತಾರೆ. ಈಗ ಇಂದ್ರಾಣಿಯವರೇ, ನೀವು ಹೇಳಿದ್ರಿ ನೋಡ್ರಿ, ನಿದ್ದೆಗೆ ಹೋದಾಗ ನಿಮಗೆ ಉಸಿರಾಡೋದು ಗೊತ್ತಾಗುತ್ತಾ? ನನ್ನ ಪ್ರಶ್ನೆ ಇಂದ್ರಾಣಿಯವರು, ನೀವೇ ಹೇಳಬೇಕು. ನಿದ್ರೆ ಗೊತ್ತಾಗಲ್ಲ. ವೆರಿ ಗುಡ್. ಯಾರಿಗೂ ಗೊತ್ತಾಗಲ್ಲ. ಇವಾಗ ಗೊರಕೆ ಬಿಡ್ತಾ ಇರ್ತಾನೊಬ್ಬ, ನಮ್ಮ ಮನೆ ಪಕ್ಕದಲ್ಲಿ ಒಬ್ರು ಇದ್ದಾರೆ, ಅದು ಯಾರೋ ಏನು ಕತೆನೋ ಗೊತ್ತಿಲ್ಲ. ಅಲ್ಲಿ ಹೊಡೆದ್ರೆ 10 ಮನೆಗಳಿಗೆ ಅವ್ರು ಗೊರಕೆ ಹೊಡಿಯೋದು ಕೇಳಿಸುತ್ತೆ. ನಾವು ರಾತ್ರಿ ಉಚ್ಚೆ ಹೋದಾಗೆಲ್ಲ ಗೊರಕೆ ಹೊಡಿಯೋದು ಕೇಳಿಸುತ್ತೆ. ಅದು ಯಾರು ಹೊಡಿತಾ ಇದ್ದಾರೆ ಏನೋ ಗೊತ್ತಿಲ್ಲ, ಅಷ್ಟು ಜೋರಾಗಿ ಹೊಡಿತಾರೆ ಗೊರಕೆ ಅವರು. ಈಗ ಅವ್ರನ್ನ ಕೇಳಿದ್ರೆ ನಾನು ಯಾವಾಗ ಗೊರಕೆನೇ ಹೊಡೆದಿಲ್ಲಲ್ಲ ಸರ್ ಅಂತಾರೆ ಅವರು. ಏನು ಹೇಳ್ತೀರ? ಈಗ ಅವ್ರು ಗೊರಕೆ ಹೊಡೆದ್ರೂ ಗೊತ್ತಾಗಿಲ್ಲ, ಏನು ನಮ್ಮ ಉಸಿರಾಡೋದು ಗೊತ್ತಾಗತ್ತಾ? ಹಾಗಾದರೆ ಗೊರಕೆ ಒಡೆಯೋದು ಉಸಿರಾಡೋದು ನನ್ನ ಅನುಭವದಿಲ್ಲ ಅಂದರೆ ನಿದ್ದೆಯಲ್ಲಿ ಇದ್ದಾಗಿಲ್ಲ. ಹಾಗಾದ್ರೆ ನಾನು ಇಂದ್ರಾಣಿಯವ್ರಿಗೆ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಮತ್ತು ನಾವು ಮಲಗಿದ್ದಾಗ ಎಚ್ಚರದಲ್ಲಿ ಉಸಿರಾಡ್ತಾ ಇರ್ತೀವಲ್ಲ ಇಂದ್ರಾಣಿಯವರೇ, ನೀವೇನೋ ಗೊತ್ತಾಗೋದಿಲ್ಲ ಅಂತೀರಾ? ನಾನು ಉಸಿರಾಡೋದು ಇವಾಗ ಎಚ್ಚರದಲ್ಲಿ ಉಸಿರಾಡ್ತಾ ಇದ್ದೇನೆ, ಮಲ್ಕೊಂಡ್ರೆ ಉಸಿರಾಡೋದು ಗೊತ್ತಾಗಲ್ವ ನನಗೆ? ಉಸಿರಾಡ್ತಾ ಇರ್ತೇನೆ, ಮತ್ತೆ ಯಾಕೆ ಗೊತ್ತಾಗಲ್ಲ? ಗಾಢ ನಿದ್ರೆ ಇರ್ತೀವಿ, ನಮಗೆ ಎಚ್ಚರದ ಅನುಭವ ಏನೂ ಇರೋದಿಲ್ಲ, ಗಾಢ ನಿದ್ರೆಗೆ ಹೋಗಿರ್ತೀವಿ ಅಷ್ಟೇ. ಕರೆಕ್ಟ್. ಇಲ್ಲಿ ನೋಡ್ರಿ, ಇನ್ಯಾರಾದರೂ ಬೇರೆ ಅದಕ್ಕೆ ಉತ್ತರ ಕೊಡಿ ನೋಡೋಣ, ಅವ್ರದ್ದು ಆನ್ಸರ್ ಕರೆಕ್ಟ್. ಇನ್ನೂ ಬೇರೆಯವ್ರಿಗೆ ಒಂದು 10 ನನಗೆ ಕ್ವಶನ್ ಇದೆ, ಕ್ವಶನ್ ಕೇಳ್ತೇನೆ, ಅದಕ್ಕೆ ಉತ್ತರ ಕೊಡಬೇಕು. ಹೆಂಗೆ? ಈಗ ನಾನೇ ನಿಮ್ಮ ಪ್ರಶ್ನೆ ಕೇಳ್ತೇನೆ. ನಿದ್ದೆಯಲ್ಲಿ ಗೊತ್ತಾಗಲ್ಲ,
ಯಾಕೆ ಎಚ್ಚರದಲ್ಲಿ ನಾನು ಉಸಿರಾಡ್ತಾ ಇರ್ತೇನಲ್ವಾ, ನನಗೆ ಗೊತ್ತಾಗಲ್ಲ ಎಚ್ಚರದಲ್ಲೇ. ಮತ್ತೆ ನಾನು ಉಸಿರಾಡ್ತೇನೆ ಇಲ್ವೋ, ಉಸಿರಾಡ್ತೇನೆ ಅಂತ ಆಯ್ತು, ಉಸಿರಾಡೋದು ನನಗೆ ಗೊತ್ತಾಗುತ್ತೆ ಅಂತ ಆಯ್ತು. ನಿದ್ದೆಲಿ ಗೊತ್ತಾಗಲ್ಲ ಬೇರೆ, ನಿದ್ದೆಲಿ ಮನಸ್ಸು ಇರಲ್ಲ ಏನೂ ಇರಲ್ಲ. ಹಾಗಾದ್ರೆ ನಾನು ಎಚ್ಚರದಲ್ಲಿ ಉಸಿರಾಡ್ತೇನೆ ಅಂತ ಹೇಳ್ತೇನೆ, ಅದಕ್ಕೆ ಏನು ಹೇಳ್ತೀರಿ ನೀವು ಆನ್ಸರು? ಯಾರಾದರೂ ಬೇರೆಯವರು ಹೇಳಿ. ಹೇಳಿ, ಯಾರು ಹೇಳ್ತೀರೋ? ಪ್ರತಿಭಾ ಅವರು ಶರೀರ ಇದು. ಕಾರಣ ಶರೀರ ಎಚ್ಚರದಲ್ಲಿ. ಯಾರು ಹೇಳಿದ್ರು ಕಾರಣ ಶರೀರ ಅಂತ? ಅಲ್ಲ, ಎಚ್ಚರದಲ್ಲಿ ಕಾರಣ ಶರೀರ ಇರುತ್ತಾ? ಎಚ್ಚರದಲ್ಲಿ ಕಾರಣ ಶರೀರ ಇರುತ್ತಾ? ಕಾರಣ ಶರೀರ ಅಂದ್ರೆ ಏನು? ಇಲ್ಲ ಇಲ್ಲ, ಅದಲ್ಲ ಬಿಡಿ, ಕಾರಣ ಶರೀರ ಅಂತಲ್ಲ. ಇನ್ಯಾರಾದರೂ ಉತ್ತರ ಕೊಡ್ತೀರಾ? ವಸಂತ ಅವರು, ಇವರು ಕೃಷ್ಣವೇಣಿ ಅವರು, ಪ್ರತಿಭಾ ಉಸಿರಾಡೋದು ಗೊತ್ತಾಗುತ್ತೆ ಸರ್ ಎಚ್ಚರದಲ್ಲಿ. ಏನಮ್ಮ? ಎಚ್ಚರದಲ್ಲಿ ಉಸಿರಾಡೋದು ಗೊತ್ತಾಗುತ್ತೆ ಸರ್. ಹೌದು, ನಿದ್ದೆಲ್ ಗೊತ್ತಾಗಲ್ಲ. ನಾನು ಹೇಳ್ತೀನಿ, ನೀವು ನಿದ್ದೆಲ್ ಗೊತ್ತಾಗಲ್ಲ ಪಾಪ, ಇಂದ್ರಾಣಿ ಅವರು ಹೇಳಿದ್ರು ಅನುಭವ, ಸಾರ್ವತ್ರಿಕ ಅನುಭವ. ನಾನು ಹೇಳ್ತೀನಿ ಎಚ್ಚರದಲ್ಲಿ ನಾವು ಉಸಿರಾಡೋದು ಗೊತ್ತಾಗುತ್ತಲ್ಲ, ಮತ್ತೆ ಆ ಪ್ರಶ್ನೆ ಇದ್ದಾಗ ಹೆಂಗೆ ಉತ್ತರ ಕೊಡ್ಬೇಕು ನೀವು? ಸರ್ ಎಚ್ಚರದಲ್ಲಿ 19 ಮುಖಗಳಿರುತ್ತವೆ, ಅದರಿಂದ ಗೊತ್ತಾಗುತ್ತೆ ಸರ್ ಆಧ್ಯಾತ್ಮಿಕ ಆದಿ ಭೌತಿಕ. ನಾನು ಗೊತ್ತಾಗದು ಹೀಗೆ ಅಂತ ಹೇಳಲಿಲ್ಲ, ಈಗ ನನಗೆ ಇದಕ್ಕೆ ಉತ್ತರ ಬೇಕು. ಹೇಗೆ ಕೊಡ್ತಾರೆ, ಯಾವ್ದು ಕನ್ವಿನ್ಸ್ ಮಾಡ್ತೀರಾ? ಇದು ಬೇಕಾಗಿರೋದು. ಅಲ್ಲಿ ಮನಸ್ಸು ಬುದ್ಧಿ ಚಿತ್ತ ಎಲ್ಲ ಇರುತ್ತಲ್ಲ ಸರ್, ಅದರಿಂದ ಗೊತ್ತಾಗುತ್ತೆ ನಿದ್ದೆಯಲ್ಲಿ ಇರಲ್ಲ. ಅದಲ್ಲ ಪ್ರಶ್ನೆ, ಅವಸ್ಥೆಗಳನ್ನ ಪರೀಕ್ಷೆ ಮಾಡುವಾಗ ಎರಡು ತರ ಮಾಡ್ಬೋದು. ಒಂದು, ನಮಗೆ ಗೊತ್ತಿರೋದು ವ್ಯವಹಾರ ದೃಷ್ಟಿಯಿಂದ ಹೇಗೆ ನನಗೆ ಇವಾಗ ಎಚ್ಚರ ಸತ್ಯ, ಕನಸು ಸುಳ್ಳು, ಎದ್ದ ಮೇಲೆ ಕನಸಿನ ಸುಳ್ಳು ಅನ್ನೋದು ಕರೆಕ್ಟು, ಅಲ್ಲಿದ್ದಾಗ ಯಾರೋ ಅನ್ನಲ್ಲ, ನಿದ್ದೆ ಬೆಸ್ಟ್, ಇದು ವ್ಯವಹಾರ ದೃಷ್ಟಿ. ಪರಮಾರ್ಥ ದೃಷ್ಟಿಯಿಂದ ನಾನು ನೋಡುವಾಗ ಎಚ್ಚರವನ್ನು ಹೇಗೆ ಎಚ್ಚರದಿಂದ ನೋಡ್ತೀನೋ, ಕನಸನ್ನು ಕನಸಿನ ದೃಷ್ಟಿಯಿಂದ ನೋಡಿ ಅಲ್ಲಾಗಿರೋ ಅನುಭವವನ್ನು ಎಚ್ಚರದಲ್ಲಿ ತಾನು ಚಿಂತನೆ ಮಾಡಬೇಕು. ನನಗೆ ಎಚ್ಚರನೇ ಎಲ್ಲದಕ್ಕೂ ಮೇಯ್ನು. ಆದ್ದರಿಂದ ನಾನು ಕನಸಿನಲ್ಲಿದ್ದಾಗ ಸುಳ್ಳು ಅಂತ ಅನುಭವ ಇದೆ ಎಲ್ಲರಿಗೂ, ಅಲ್ಲಿ ಯಾರೂ ಇಲ್ಲ ಅಂತನಲ್ಲ. ಇಲ್ಲದಿದ್ದರೆ ಜನಕ ಮಹಾರಾಜ 12 ವರ್ಷಗಳು ಭಿಕ್ಷೆ ಎತ್ತದ್ದೇನ? ಇಲ್ಲದಿದ್ದರೆ ಅವ್ನು ಗೊತ್ತಾಗ್ಬಿಡ್ಬೇಕಾಗಿತ್ತು ಅಲ್ಲೇ, ನಾನು ಇವಾಗ ತಾನೇ ರಾಜ ಮೃಷ್ಣಾನ್ನ ಭೋಜನ ಊಟ ಮಾಡಿದ್ದೇನೆ ನನಗೆ ಯಾಕೆ ಹೊಟ್ಟೆ ಹಸಿವೆ ಆಗಬೇಕಂತ? ಅಲ್ಲಿ ಗೊತ್ತಾಗೋದಿಲ್ಲ. ಆ ಗೊತ್ತಾಗದೇ ಇರೋ ಅನುಭವ ಎಲ್ರಿಗೂ ಇದೆ. ನಾನು ಎಚ್ಚರದಲ್ಲಿ ತಂದು ಆ ಅನುಭವ ಅಲ್ಲಿ ನನಗೆ ಸತ್ಯವಾಗಿ ಕಾಣ್ತಾ ಇತ್ತು. ಎಷ್ಟು ಸತ್ಯವಾಗಿ ಕಾಣ್ತಾ ಇತ್ತು? ಎಚ್ಚರದಷ್ಟೇ ಸತ್ಯವಾಗಿ ಕನಸು ಕಾಣ್ತಾ ಇತ್ತು. ಆದ್ದರಿಂದ ಎದ್ದ ಮೇಲೆ ಸುಳ್ಳನ್ನಿಸ್ತು. ಇದೇ ರೀತಿ ಬ್ರಹ್ಮಜ್ಞಾನ ಆದಮೇಲೂ ಈ ಎಚ್ಚರ ಸುಳ್ಳು ಅನಿಸುತ್ತೆ. ಬ್ರಹ್ಮಜ್ಞಾನ ಆಗೋವರೆಗೂ ಕಾಯ್ಕೋಬೇಕಾ ಅಂತ ಪ್ರಶ್ನೆ ಬಂದಾಗ ಅದು ಯಾರೋ ಒಬ್ಬರು ವೈಯಕ್ತಿಕ ಅನುಭವ ಆಗ್ಬಿಡುತ್ತೆ. ನಿದ್ದೆ, ನೀವು ನಿದ್ದೆಯಲ್ಲಿದ್ದಾಗ ಎಚ್ಚರದ ಪ್ರಪಂಚ ಇರುತ್ತೇನಪ್ಪ, ಕನಸೇನ ಪ್ರಪಂಚ ಇರುತ್ತಪ್ಪ, ಇರಲ್ಲ ಅಷ್ಟೇ, ಸುಳ್ಳು ಅಂತ ಅಷ್ಟೇ. ಹಾಗೆ ನಾವು ಕಂಪೇರ್ ಮಾಡ್ಕೊತ ಹೋಗಬೇಕು ನಮ್ಮ ಅನುಭವದಲ್ಲಿರೋದನ್ನೆ. ಆದ್ದರಿಂದ ಕನಸನ್ನು ಕನಸಿನ ಅನುಭವದಿಂದ ಹೇಗೆ ನೋಡಿ ಎಚ್ಚರದಲ್ಲಿ ಡಿಸೈಡ್ ಮಾಡ್ತೀರೋ, ಹಾಗೆ ನಿದ್ದೆಯನ್ನು ನಿದ್ದೆ ಅನುಭವದಿಂದ ನೋಡಿ ಎಚ್ಚರದಲ್ಲಿ ಚಿಂತನೆ ಮಾಡಬೇಕು. ಈಗ ನಾನು ಪ್ರಶ್ನೆ ಕೇಳಿದ್ದು, ನಿದ್ದೆಯಲ್ಲಿ ನಮಗೆ ಉಸಿರಾಡ್ತೀನಿ ಅಂತ ಗೊತ್ತಾಗೋದಿಲ್ಲ, ಆನ್ಸರ್ ಕರೆಕ್ಟು. ಈಗ ನಾನು ಪ್ರಶ್ನೆ ಕೇಳಿದ್ದು, ಎಚ್ಚರದಲ್ಲಿ ನಾವು ಉಸಿರಾಡ್ತೀವಲ್ಲ ಅದಕ್ಕೆ ಏನು ಉತ್ತರ ಕೊಡ್ತೀರಾ ಅಂದರೆ, ಸ್ವಾಮಿ ನಾನು ನಿದ್ದೆ ಅನುಭವ ಹೇಳ್ತಾ ಇರೋದು, ನಿದ್ದೆಯಲ್ಲಿದ್ದಾಗ ಯಾರಿಗೂ ಗೊತ್ತಾಗಲ್ಲ, ನೀವು ಎಚ್ಚರದಿಂದ ಕೇಳಿದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀವು ಇವಾಗಿದ್ದಾನೆ ಹೇಳಿದ್ರೆ ನೀವು ಏನಂತ ಹೇಳಿದ್ರಿ? ಎಚ್ಚರದಲ್ಲಿ ಇದ್ದಾಗ ನಾನು ಉಸಿರಾಡ್ತಾ ಇರ್ತೀನಿ ಅಂತ. ಈಗ ನಾನು ಪ್ರಶ್ನೆ ಕೇಳ್ತೀನಿ, ನೀವು ಎಚ್ಚರದಲ್ಲಿ ಇದ್ದರಾ, ನಿದ್ದೆ ಮಾಡ್ತಾ ಇದ್ದರಾ? ಯಾಕೆಂದರೆ ನಿದ್ರೆ ಮಾಡ್ತಾ ಇದ್ದರೆ ಅಲ್ಲಿ ಅನುಭವ ಇಲ್ಲ. ನಾನು ಹೇಳಿದ ಆವಾಗ ನಿಮ್ಗೆ ಅನುಭವ ಆಗುತ್ತಾ? ಆಗಲ್ಲ. ಮತ್ತು ಎಚ್ಚರದಲ್ಲಿದ್ದಾಗ ಬೇರೆಯವರು ಉಸಿರಾಡ್ತಾರೆ, ನಾನು ಉಸಿರಾಡ್ತೀನಿ ಅಂತ ಹೇಳ್ತೀರಲ್ಲ, ನಿಮ್ಗೆ ಹ್ಯಾಗೆ ಗೊತ್ತು ಎಚ್ಚರ ನೀವು ಮಲಗಿದ್ದಾಗ ಅವರು ಎಚ್ಚರದಲ್ಲಿದ್ದಾರೆ, ಅವರು ಹಾಗೆ ಉಸಿರಾಡ್ತಾರೆ ಅನ್ನೋದು ನಿಮ್ಗೆ ಹ್ಯಾಗೆ ಗೊತ್ತು? ಅಂದರೆ ನೀವು ಎದ್ದಿರಬೇಕು,
ಅಥವಾ ಎದ್ದಾಗ ನೀವು ನೋಡಿರಬೇಕು. ಅದನ್ನು ತಿಳ್ಕೊಂಡು ನಾನು ಎದ್ದಾಗ ಹೀಗೆ ಬುರ್ ಬುರ್ ಅಂತ ಉಸಿರಾಡ್ತೀನಿ, ಗುರ್ಕೆ ಹೊಡಿತೀನಿ ಅಂತ ಗೊತ್ತಾಗಬೇಕು. ಆದ್ದರಿಂದ ಕನಸಿನ ಅನುಭವದಿಂದ ನೋಡಿದ್ರೆ ಈ ಪ್ರಶ್ನೆ ಹುಟ್ಟೋದಿಲ್ಲ ಅಂತ ಆ ಥರ ಅರ್ಥ ಮಾಡ್ಕೊ. ಏನಾದರೂ ಆಗಲಿ ಇಲ್ಲಿಗೆ ನೋಡ್ರಿ, ಎಷ್ಟೊಂದು ಪ್ರಶ್ನೆಗಳನ್ನ ನಾವು ತಗೊಂಡಾಗ ನಮಗೆ ಇಷ್ಟೊಂದು ಉತ್ತರಗಳು ಸಿಗುತ್ತೆ. ನಮ್ಗೆ ಕ್ಲಿಯರ್ ಆಗಬೇಕು, ಎಚ್ಚರ ಕನಸು ನಿದ್ದೆ ಮೂರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಇವಾಗ ಸ್ವಾಮಿಗಳು ಮಾಡೋದು ನಿಮ್ಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಮತ್ತಿದು ಒಂದು ಸಾರಿ ಕೇಳೋಂಗಿಲ್ಲ, ಮತ್ತೆ ಕೇಳ್ತಾ ಇರಬೇಕು, ಓದ್ತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು. ಓಕೆ, ಇಲ್ಲಿಗೆ ನಿಲ್ಲಿಸ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು.